ಪೇಷಂಟ್ ಆದರೂ ಕೂಡ ಎರಡು ಮಾತ್ರೆ ಎಕ್ಸ್ಟ್ರಾ ಕೊಡಿ ಡಾಕ್ಟ್ರೆ, ತಿಂದ್ಬಿಟ್ಟು ಎರಡು ಮಾತ್ರೆ ಎಕ್ಸ್ಟ್ರಾ ತಿಂತೀನಿ ಅಂತ ಹೋದ್ರೆ ಹಂಗೆ ಹೋಗ್ಬಿಡ್ಲಿ ಜೀವ, ತಿನ್ಬೇಡ ಅಂತ ಮಾತ್ರ ಹೇಳ್ಬಿಡಿ. ನೀನು ನೊಂದ್ಕೊಂಡ್ಬಿಟ್ರೆ ಜೀವನದಲ್ಲಿ ಕುಗ್ಗೋಗ್ಬಿಡ್ತೀಯ. ನೀನು ಕುಗ್ಗೋಗೋದಲ್ಲ, ನಿನ್ನ ಆತ್ಮಸ್ಥೈರ್ಯ ಕುಗ್ಗೋಗುತ್ತೆ. ನಿನ್ನ ಅಕ್ಕಪಕ್ಕದಲ್ಲಿರೋದವ್ರಿಗೆ ನಿನ್ನ ಒಂದು ಹೃದಯವಂತರು ಅದು ದೊಡ್ಡದು. ನಮಸ್ತೆ, ಎಲ್ಲ ಪತ್ರಿಕೆಯವರಿಗೂ ನಮಸ್ಕಾರ. ಎಲ್ಲ ಪತ್ರಿಕೆಯವರಿಗೂ ನಮಸ್ಕಾರ, ಫೋಟೋಗ್ರಾಫರ್ಸ್ಗೂ ನಮಸ್ಕಾರ. ಈ ದಿನ ಯಾಕೆ ಸೇರಿದ್ದೀವಿ ಇಲ್ಲಿ ಅಂತ ನಿಮಗೆಲ್ರಿಗೂ ಗೊತ್ತು. ಲೀಲಾವತಿ ಎಂಬವರು ನಮ್ಮನ್ನೆಲ್ಲ ಬರಮಾಡಿಕೊಂಡಿದ್ದಾರೆ. ನಾವು ಅವ್ರನ್ನ ನೋಡೋಕ್ಕೆ ಸಂತೋಷ ಪಡ್ತೀವಿ, ಹಾಗಾಗಿ ಎಲ್ಲರೂ ಸಂತೋಷದಿಂದ ಅವ್ರ ಆಶೀರ್ವಾದ ಪಡ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದಿದ್ದೀವಿ. ಅವ್ರಿಗೆ ಭಗವಂತ ಆಯುರ ಆರೋಗ್ಯ ಭಾಗ್ಯ ಎಲ್ಲನೂ ಕೊಟ್ಟು ಕಾಪಾಡಲಿ, ಇನ್ನೂ ಹಲವಾರು ವರ್ಷಗಳು ನಮ್ಮ ಜೊತೆ ಇರಲಿ ಅವರು ಅಂತ ನಾನು ಭಗವಂತನಿಗೆ ಪ್ರಾರ್ಥನೆ ಮಾಡ್ಕೋತೀನಿ. ಇನ್ನು ನಾನು ಲೀಲಾವತಿ ಎಂಬವ್ರ ಮುಂದೆ ತುಂಬ ಜೂನಿಯರ್, ಯಾಕೆಂದರೆ ನಾನು 76ನೇ ಇಸ್ವಿನಲ್ಲಿ ಇಂಡಸ್ಟ್ರಿಗೆ ಬಂದಾಗ ಅಮ್ಮ ತುಂಬ ದೊಡ್ಡ ದೊಡ್ಡ ನಟರಾಗಿದ್ದರು, ದೊಡ್ಡದಾಗಿ ಬೆಳೆದಿದ್ದರು. ಅವ್ರ ಜೊತೆ ಒಂದು ಆ್ಯಕ್ಟ್ ಮಾಡೋಕ್ಕೆ ಒಂಥರ ಭಯ ಇತ್ತು ನಮಗೆ, ಎಲ್ಲಿ ಏನು ತಪ್ಪು ಮಾಡ್ತೀವೋ, ನಾವು ಮಾಡೋ ಗಬ್ಬು ಆ್ಯಕ್ಟಿಂಗಿಂದ ಅವ್ರ ಆ್ಯಕ್ಟಿಂಗ್ ಎಲ್ಲಿ ಕೆಟ್ಟೋಗುತ್ತೋ ಅಂತ ನಮಗೆ ಭಯ ಇತ್ತು. ಬಟ್ ಅವರು ಎಲ್ಲರೂ ಸಮಾಧಾನ ಪಡಿಸಿ ಸಂತೋಷದಿಂದ ಎಲ್ಲರ ಜೊತೆ, ದೊಡ್ಡವ್ರ ಜೊತೆ ಚಿಕ್ಕವ್ರ ಜೊತೆ ಎಲ್ಲರ ಜೊತೆ ಆನಂದವಾಗಿ ಕೆಲಸ ಮಾಡಿದ್ದಾರೆ. ನಮಗೆ ಅವ್ರ ಜೊತೆ ಕೆಲಸ ಮಾಡಿರೋ ಭಾಗ್ಯ ಅಂತಲೇ ಹೇಳ್ಬೋದು. ದೇವರವ್ರಿಗೆ ಆಯುರಾರೋಗ್ಯ ಭಾಗ್ಯ ಸಂತೋಷ ಮತ್ತೆ ಮತ್ತೆ ನೀಡಲಿ, ಇನ್ನೂ ಹಲವಾರು ವರ್ಷ ಅವ್ರು ಬದುಕಲಿ, ನಾವು ಹೀಗೆ ಬಂದು ಅವ್ರನ್ನ ಭೇಟಿ ಆಗ್ತಾ ಇರಬೇಕು ಅಂತ ನಮ್ಮೆಲ್ಲರ ಆಸೆ ಅಂತ ನಾವು ಹೇಳ್ಕೊಂಡು ನಾನು ಮಾತಾಡ್ತೀನಿ. ಒಂದು ಹೀರೋಯಿನ್ ಆಗಿ ರಾಜ್ಕುಮಾರ್ ಅವರು ಮಾಡಿದಂಥ ನಮ್ಮ ಲೀಲಾವತಿ ಅವರು ವಾತ್ಸಲ್ಯ ಚಿತ್ರದಲ್ಲಿ ಅಣ್ಣ ತಂಗಿ ಪಾತ್ರ ಮಾಡ್ತಾರೆ ಅಂದರೆ ಸ್ವಲ್ಪ ಯೋಚನೆ ಮಾಡಬೇಕು ಕಲಾವಿದರು ಯಾವ ರೀತಿ ಇರ್ತಾರೆ, ಯಾವ ರೀತಿ ಯಾವ ಪಾತ್ರಕ್ಕಾದರೂ ಸೈ ಅಂತ ಕೆಲಸ ಮಾಡಿದಂಥ ಕಲಾವಿದರು ಆ ಕಾಲದವರು. ಅಂಥ ಮೇರ್ ಲೈನ್ನಲ್ಲಿ ನಿಂತ್ಕೊಂಡವರು ನಮ್ಮ ಲೀಲಾವತಿ ಅಮ್ಮವರು. ಅವರಿಗೆ ಇವತ್ತು ಇಂಡಸ್ಟ್ರಿ ನಮ್ಮ ಮುಖ್ಯವಾಗಿ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ಎಲ್ಲ ಪದಾಧಿಕಾರ ಎಲ್ಲರನ್ನು ಪ್ರೀತಿಯಿಂದ ಅಮ್ಮರಿಗೆ ಎಲ್ಲರೂ ನೋಡಬೇಕಂತ ಆಸೆ ಇತ್ತಂತ ಅಮ್ಮನಿಗೆ. ನಾನು ನಿನ್ನ ಫೋನ್ ಮಾಡುವಾಗ ಕೇಳಿದ್ನಿ ಏನು ವಿಶೇಷ ಏನು ವಿಶೇಷ ಅಂತ. ಇಲ್ಲ, ಅಮ್ಮವ್ರಿಗೆ ಎಲ್ಲರನ್ನು ನೋಡಬೇಕನ್ನೋ ಆಸೆ ಇದೆ, ಅದಕ್ಕೋಸ್ಕರ ಒಂದು ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ಅವರು ಈ ಥರ ಅರೇಂಜ್ ಮಾಡಿದಂತ ತಕ್ಷಣ ನಮ್ಗೆ ತುಂಬ ಖುಷಿಯಾಯಿತು. ಯಾಕಂದರೆ ಇಷ್ಟು ದೂರದಲ್ಲಿರುವಾಗ ತುಂಬ ಜನ ಇಲ್ಲಿ ಮುಂದೆ ಬಂದಿರಲಿಲ್ಲ, ನಾನು ಬಂದಿಲ್ಲ, ಫಸ್ಟ್ ಟೈಮ್ ಈ ಜಾಗ ಬಂದಿದ್ದೀನಿ, ಅಮ್ಮವ್ರು ನೋಡಿದ್ದೀನಿ, ತುಂಬ ಖುಷಿಯಾಗತ್ತೆ. ಅದೇ ಅಮ್ಮನ ಹತ್ರ ಹೇಳಿದ್ದೀನಿ, ಅಮ್ಮ ನಿಮ್ಮ ಆಶೀರ್ವಾದ ನಮಗೆ ಬೇಕು, ಚಲನಚಿತ್ರ ರಂಗ ಚೆನ್ನಾಗಿರ್ಬೇಕು ಅನ್ನೋವಾಗ ಅಮ್ಮ ದೇವರು ನಾನು ಪ್ರಾರ್ಥನೆ ಮಾಡ್ತೀನಿ ಎಲ್ಲ ಚೆನ್ನಾಗಿರ್ತಾರಂತ ಅಮ್ಮ ಆಶೀರ್ವಾದ ಮಾಡಿದ್ದಾರೆ. ಅವ್ರ ಪಾದ ಮುಟ್ಟುವಾಗ ನನಗೆ ಒಂಥರ ಖುಷಿ ಆಯಿತು.
ಯಾಕಂದರೆ ಚಿತ್ರರಂಗದಲ್ಲಿ ಮೊದಲನೇ ಬಾರಿ ನಾನು ಪಾದ ಮುಟ್ಟಿದ್ದೆ ರಾಜ್ಕುಮಾರ್ ಅವ್ರ ಪಾದಕ್ಕೆ, ಆಮೇಲೆ ಲೀಲಾವತಿ ಅವರ ಪಾದಕ್ಕೆ. ಯಾಕಂದರೆ ಅವ್ರ ಸಾಧನ ಎಷ್ಟೋ ಇದೆ, ಎಷ್ಟೋ ಇದೆ ಸಾಧನೆ, ಅಂಥವ್ರು ನೋಡಿದ್ರೇ ಒಂದು ಖುಷಿಯಾಗತ್ತೆ. ಅವ್ರ ಪಾದ ಮುಟ್ಟಿದ್ರೆ ಅವ್ರ ಆಶೀರ್ವಾದ ನಮಗೆ ಸಿಕ್ತಿ ಆ ಸಿಕ್ತಿ ನಮಗೆ ಸಿಕ್ಕತ್ತೆ ಅಂತ ನಾನು ಅವ್ರ ಪಾದ ನಮಸ್ಕಾರ ಮಾಡಿ ಇದು ಮಾಡಿದ್ದೀನಿ. ನಮ್ಮ ಆಯುಷ್ ತೊಗೊಂಡು ಅಮ್ಮವ್ರು 3 ವರ್ಷ ಇರಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ನಾನು ಪೂಜಿಸಿ ಆರಾಧಿಸೋ ಬಾಬಾನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಆಯಸ್ಸು ಸುಖ ಸಂತೋಷ ಕೊಡಲಿ ಅಂತ ಮಾಧ್ಯಮದವ್ರಿಗೂ ಪ್ರತ್ಯೇಕವಾಗಿ ನನ್ನ ಒಂದನ್ನು ತಿಳಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಬಾಬಾ ಆಶೀರ್ವಾದ ಇರಬೇಕಂತ ಕೇಳ್ಕೊತಾ ಇದ್ದೀನಿ. ಓಂ ಶ್ರೀ ಸಾಯಿರಾಮ್. ಗಾಡ್ ಬ್ಲೆಸ್. ಓಕೆ, ಶುರು ಮಾಡೋಣ. ಎಲ್ಲ ನನ್ನ ಮಾಧ್ಯಮದ ಮಿತ್ರರಿಗೆ, ಪತ್ರಿಕಾ ಮಿತ್ರರಿಗೆ ಹಾಗೂ ಲೀಲಾವತಿ ಅಭಿಮಾನಿ ಬಳಗದವ್ರಿಗೆ, ಕನ್ನಡದ ಎಲ್ಲ ಮನಸ್ಸುಗಳಿಗೆ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನನ್ನ ಪರವಾಗಿ ಗುರು ಹಿರಿಯರ ಪರವಾಗಿ ನಿಮ್ಮೆಲ್ಲರಿಗೂ ವಂದನೆಗಳು. ಇವತ್ತು ಒಂದು ಕನ್ನಡ ಚಿತ್ರರಂಗದಲ್ಲಿ ಒಂದು ವಿಶೇಷ ದಿನ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಮ್ಮ ಲೀಲಮ್ಮ ನಿಮ್ಮೊಳಗೆ ನಾವಮ್ಮ, ಈ ಶೀರ್ಷಿಕೆನೇ ಅರ್ಥ ನಿಮಗೆ ಪೂರ್ತಿ ಹೇಳುತ್ತೆ. ಅವರ ಸಾಧನೆ ಏನಾದರೂ ಆಗಿರಲಿ, ಅವರು 86 ವರ್ಷ ಆಯಸ್ಸನ್ನು ಪೂರ್ಣ ಮಾಡಿದ್ದಾರೆ. ಜೀವಂತವಾಗಿರೋದಕ್ಕೆ ಬೇಕಾದಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಮತ್ತು ಕಲಾವಿದರನ್ನು ನೋಡಬೇಕು ಅಂತ ಬಯಕೆಯನ್ನು ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸೋಕ್ಕೆ ಮುಖ್ಯ ಕಾರಣ ಲೀಲಾವತಿಯಮ್ಮ ಹಾಗೂ ವಿನೋದ್ ರಾಜ್ ಅವರು ಹಾಗೂ ಅವರ ಗೆಳೆಯರಾದಂಥ ನಾಗರಾಜ್ ಅವರು. ಒಂದೂವರೆ ತಿಂಗಳ ಹಿಂದೆ ನಾವು ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿದೆ ಅಂತ ಗೊತ್ತಾದಾಗ ಶ್ರೀನಾಥ್, ನಾನು, ಪ್ರಮೀಳಾ ಜೋಶಿ ಹಾಗೂ ಪದ್ಮಾವಾಸಂತಿ ಇನ್ನಿಬ್ಬರು ಯಾರೋ ಬಂದ್ವಿ. ಸ್ವಲ್ಪ ಹೊತ್ತು ಕಾಲ ಕಳೀತಾ ಇದ್ವಿ. ಅವ್ರಿಗೆ ಹಾಸಿಗೆಯಿಂದ ಎದ್ದೇಳಿಕೆ ಆಗ್ತಾ ಇರಲಿಲ್ಲ. ನಮಗೆ ಒಂಥರ ಬೇಜಾರಾಯಿತು, ಏನಪ್ಪ ನಮ್ಮ ಕಾಲದಲ್ಲಿ ಬಹಳ ಮೆರೆದು ದೊಡ್ಡ ಹೆಸರು ಮಾಡಿದಂಥ ಒಂದು ಹಿರಿಯ ನಟಿಯವ್ರನ್ನ ಈ ಥರ ಇದಾರಲ್ಲ ಅಂತ ಸ್ವಲ್ಪ ಮನಸ್ಸಿಗೆ ಬೇಜಾರಾಯಿತು. ಆದರೆ ನಮಗಷ್ಟೇ ಬೇಜಾರಾಗಿತ್ತು, ಅವರಲ್ಲಿ ಉತ್ಸಾಹ ತುಂಬ ಇತ್ತು. ತುಂಬ ಮಾತಾಡಿದ್ರು, ನಮ್ಮನ್ನೆಲ್ಲ ಆರೋಗ್ಯದ ಬಗ್ಗೆ ಕೇಳಿದ್ರು. ಮಾತಾಡ್ತಾ ಊಟ ಮಾಡಿಕೊಂಡೇ ಹೋಗಬೇಕು ಅಂತ ಹೇಳಿ, ಅದು ಅವರ ವೈಶಿಷ್ಟ್ಯ. ನಾವೆಲ್ಲ ಮಾತಾಡಿ ಸ್ವಲ್ಪ ಹೊತ್ತಲ್ಲ ಆಯಿತು, ಊಟ ಮಾಡಿದ್ವಿ. ಇನ್ನೇನು ಆಯ್ತಲ್ಲ ಅಂತ ಹೊರಡಬೇಕು ಅಂತಿದ್ದಾಗ, ಇಲ್ಲ ಇಲ್ಲ ಅಮ್ಮ, ನಿಮ್ಮನ್ನು ಮತ್ತೆ ನೋಡಬೇಕಂತೆ ಅಂತ ನಾವು ಅಂದ್ಕೊಂಡ್ವಿ. ತಿರ್ಗ ಮೆಟ್ಲು ಎತ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡ್ವಿ. ಇಲ್ಲ ಇಲ್ಲೇ ಇರಿ, ಬರ್ತಾ ಇದ್ದಾರೆ, ಅಮ್ಮನೇ ಬರ್ತಾ ಇದ್ದಾರೆ. ಸೊ ಅದೇನಾಗಿದೆ, ಆ ಒಂದು ಒನ್ ಅವರಲ್ಲಿ ಅವರಲ್ಲಿ ಎನರ್ಜಿ ಎಷ್ಟು ಏರ್ಬಿಟ್ಟಿತ್ತು ಅಂತಂದರೆ, ಅವ್ರಿಗೆ ಕಲಾವಿದರು ನೋಡಿದ್ದೇ ಒಂದು ಭಾಗ್ಯ ಅಂತ ಅಂದ್ಕೊಂಡು ಅವರು ಬಂದು ಬಾಲ್ಕನಿಯಲ್ಲಿ ನಿಂತ್ಕೊಂಡು ನಾವು ಕೆಳಗಡೆ ಹಾಡು ಹೇಳಿದ್ರೆ ಆ ಹಾಡಿಗೆ 86 ವರ್ಷದ ಹಿರಿಯ ಕಲಾವಿದೆ ಲೀಲಾವತಿಯಮ್ಮ ಡ್ಯಾನ್ಸ್ ಮಾಡ್ತಾರೆ. ಹಾಸಿಗೆಯಲ್ಲಿ ಮಲಗಿದವರು ಡ್ಯಾನ್ಸ್ ಮಾಡ್ತಾರೆ ಸ್ವಾಮಿ. ಅವತ್ತೊಂದು ಮಾತು ಹೇಳಿದ್ರು ನನಗೆ, ಅಮ್ಮ ನಿಮ್ಗೇನು ಬೇಕು ಅಂತ ಕೇಳಿದಾಗ, ನನಗೇನೂ ಬೇಡ, ನನಗೆ ನಮ್ಮ ಕಲಾವಿದರನ್ನೆಲ್ಲ ನೋಡಬೇಕು, ಉದ್ಯಮದವ್ರನ್ನೆಲ್ಲ ನೋಡಬೇಕು, ನಮ್ಗೆ ಅನ್ನ ಹಾಕಿದ ನಿರ್ಮಾಪಕರನ್ನ ನೋಡಬೇಕು, ನನ್ನ ಸಿನಿಮಾಗಳನ್ನ ನಿರ್ದೇಶನ ಮಾಡಿದಂಥ ನಿರ್ದೇಶಕರನ್ನ ನೋಡಬೇಕು ಅಂತ ಹೇಳಿದಾಗ, ನಾವು ಈ ಒಂದು ಸಮಯವನ್ನು ಸದ್ಬಳಕೆ ಮಾಡ್ಕೋಬೇಕು ಅಂತ ಹೇಳಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ, ಅಂತಾರಾಷ್ಟ್ರೀಯ ಮಹಿಳಾ ದಿನ, ನಮ್ಮ ಗೌರವವನ್ನು ಸಲ್ಲಿಸೋಣ ಈ ಮೂಲಕ ಅಂತ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ವಿ. ಅದು ಅವತ್ತಿಗೆ ಕಾರ್ಯಗತ ಆಗಿರಲಿಲ್ಲ, ಇವತ್ತಿಗೆ ಕಾರ್ಯಗತ ಆಗಿದೆ. ನನಗೆ ತುಂಬ ಹೆಮ್ಮೆ ಅನಿಸೋದು, ನಾವು ಮಾಡಿದೆ ಅಂತಲ್ಲ, ನಾವೆಲ್ಲರೂ ಸೇರಿದ್ದೀವಿ. ಇದರ ಸಂಕೇತ ಏನಪ್ಪ ಅಂದರೆ ಉದ್ಯಮ ಒಂದು ಅನ್ನೋದನ್ನು ಹೇಳಿಸುತ್ತೆ. ಯಾಕೆಂದರೆ ಇವತ್ತು ನಮ್ಮ ಶಿವಶಂಕರ್ ಅವರು ಭಾಳ ಹಿರಿಯ ನಿರ್ದೇಶಕರು, ಅದೇ ರೀತಿ ನಮ್ಮ ಗುರುಗಳಾದಂಥ ಸಾಯಿ ಪ್ರಕಾಶ್ ಅವರು, ಇಲ್ಲಿ ನಮ್ಮ ಬೆಂಗಳೂರು ನಾಗೇಶ್ವರಿ, ಎಲ್ಲ 80-85 ದಾಟದವರೇ. ಇವತ್ತು ನಮ್ಮ 80 ದಾಟದವರು ಕೇವಲ ಬೆರಳೆಣಿಕೆಯ ಹಿರಿಯ ಕಲಾವಿದರಿದ್ದಾರೆ, ಹಿರಿಯ ತಂತ್ರಜ್ಞರಿದ್ದಾರೆ. ದ್ವಾರಕೀಶ್ ಇದ್ದಾರೆ, ಶ್ರೀನಾಥ್ ಇದ್ದಾರೆ, ಬೆಂಗಳೂರು ನಾಗೇಶ್ ಇದ್ದಾರೆ, ಹಾಗೆ ಅಮ್ಮ ಇದ್ದಾರೆ. ನಮ್ಮ ಉದ್ಯಮದ ಒಂದು ಗುರಿ ಏನಪ್ಪ ಅಂದರೆ, ನಾವು ಅವರು ಬದುಕಿದಾಗ ಅವ್ರನ್ನ ನೋಡಿ
ಅವರ ಮನಸ್ಸನ್ನು ತೃಪ್ತಿಪಡಿಸಬೇಕು ಅನ್ನೋ ಒಂದೇ ಗುರಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಎಲ್ಲ ಕಲಾವಿದರು ಬಂದಿದ್ದಾರೆ, ನೋಡೋಕ್ಕೆ ಸಂತೋಷ ಆಗುತ್ತೆ. ಯಾರಿಗೇನು ಕಂಡೀಷನ್ ಹಾಕಿರಲಿಲ್ಲ, ಎಲ್ಲ ತಮ್ಮ ತಮ್ಮ ವಾಹನಗಳಲ್ಲಿ ಬಂದಿದ್ದಾರೆ, ಕೆಲವರೆಲ್ಲ ನಮ್ಮ ಜೊತೆ ಬಂದಿದ್ದಾರೆ. ಇವತ್ತು ಒಂದು ಹಿಂದಿ ಪಿಕ್ಚರಲ್ಲಿ ಒಂದು ಡೈಲಾಗ್ ಇದೆ, ಒಬ್ಬ ದಿವಾರ್ ಅಂತ ಒಂದು ಪಿಕ್ಚರ್ ನೀವು ನೋಡಿರ್ಬೋದು. ಅದರಲ್ಲಿ ಅಮಿತಾಬ್ ಬಚ್ಚನ್ ಡಾನ್, ಶಶಿ ಕಪೂರ್ ಪೊಲೀಸ್ ಆಫೀಸರು, ಅವಾಗ ಡಾನ್ ಹೇಳ್ತಾನೆ, ನನ್ನ ಹತ್ರ ಇವತ್ತು ಕೋಟಿ ಕೋಟಿ ಹಣ ಇದೆ, ಕಾರ್ ಇದೆ, ಬಂಗ್ಲೆ ಇದೆ, ಆಸ್ತಿ ಇದೆ, ನಿನ್ನ ಹತ್ರ ಏನಿದೆ? ಅವಾಗ ಶಶಿ ಕಪೂರ್ ಹೇಳ್ತಾನೆ, ನನ್ನ ಹತ್ರ ನಮ್ಮ ತಾಯಿ ಇದ್ದಾರೆ ಅಂತ, ಮೇರಮ್ಮ ಅಂತಾರೆ. ಇವತ್ತು ವಿನೋದ್ ರಾಜ್ ಅದನ್ನು ಹೇಳಿ ತೋರಿಸಿದ್ದಾರೆ, ಮಾಡಿ ತೋರಿಸಿದ್ದಾರೆ. ಇವತ್ತು ಅವ್ರೇನಾದರೂ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ತಾಯಿಯನ್ನು ನಡೆಸ್ಕೊಂಡಿರೋ ರೀತಿ ನೋಡಿದ್ರೆ ನಾವೆಲ್ಲ ಕಲಿಬೇಕು ವಿನೋದ್ ರಾಜನ್ನ ನೋಡಿ. ಇವತ್ತಿಗೆ ಸಾಕ್ಷಿ ಏನಪ್ಪ ಅಂದರೆ, ಬೆಂಗಳೂರಿಂದ ಸುಮಾರು ಒಂದು 25 ಕಿಲೋಮೀಟರ್ ದೂರದಲ್ಲಿ ಬಂಡೆ ಪ್ರದೇಶದಲ್ಲಿ ಈ ಒಂದು ಭವ್ಯವಾದ ಒಂದು ತೋಟವನ್ನು ಮಾಡಿ ಇಲ್ಲಿ ಕೇವಲ ಮನುಷ್ಯರಿಗಷ್ಟೇ ಅಲ್ಲ ಪ್ರಾಣಿಗಳಿಗೆ ಪಕ್ಷಿಗಳಿಗೆಲ್ಲ ಅವರು ಅನ್ನ ಹಾಕ್ತಾ ಇದ್ದಾರೆ. ಅವರ ವಿಶೇಷತೆ ಅದು. ಅವರಿಗೆ ಒಂದು ದೊಡ್ಡ ನಮಸ್ಕಾರ. ಎಲ್ಲ ಹಿರಿಯರು ಹೇಳಿದಾಗೆ ಆ ಅಮ್ಮ 100 ವರ್ಷ ಬಾಳಲಿ, ಅವ್ರಿಗೆ ಮತ್ತಷ್ಟು ಶಕ್ತಿ ದೇವರು ಕೊಡಲಿ. ಅಮ್ಮ ಲೀಲಮ್ಮ ನಾವು ನಿಮ್ಮ ಜೊತೆ ಇದ್ದೀವಮ್ಮ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಮಹನೀಯರಿಗೆ, ಎಲ್ಲ ಕಲಾವಿದರಿಗೆ, ಎಲ್ಲ ತಂತ್ರಜ್ಞರಿಗೆ, ಮೇಲಾಗಿ ನಿಮಗೆ ನಾನು ವಾಣಿಜ್ಯ ಮಂಡಳಿಯ ಪರವಾಗಿ, ಇಡೀ ಚಿತ್ರೋದ್ಯಮದ ಪರವಾಗಿ ಅತ್ಯಂತ ಹೃದಯಪೂರ್ವಕವಾದ ನಮಸ್ಕಾರಗಳನ್ನ ಹೇಳೋಕೆ ಇಷ್ಟಪಡ್ತೇನೆ. ಇದು ಕೇವಲ ಬಂದು ಊಟ ಮಾಡ್ಕೊಂಡು ಹೋಗೋದಲ್ಲ, ಇಲ್ಲಿ ಸ್ಪೋರ್ಟ್ಸ್ ಆಟಗಳಿರುತ್ತೆ, ಇವಾಗ ಕಲಾವಿದರಿಂದ ಇರುತ್ತೆ, ಅದೇ ರೀತಿ ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಇರುತ್ತೆ, ಹಾಡುಗಾರಿಕೆ ಇರುತ್ತೆ, ಎಲ್ಲವೂ ಇರುತ್ತೆ. ಇವತ್ತು ವಿಶೇಷವಾಗಿ ನಾನು ಇಷ್ಟಪಡೋದು ಏನಂದರೆ, ನಮ್ಮ ಶ್ರೀಧರ್ ಅವರು ಬಂದಿದ್ದಾರೆ, ಸೀನಿಯರ್ ಆ್ಯಕ್ಟರ್ ಶ್ರೀಧರ್ ಬಂದಿದ್ದಾರೆ. ನಾವು ಫೋನ್ ಮಾಡಿ ಹೇಳಿದಾಗ ಎಲ್ಲರಿಗೂ ಒಂದು 65-70 ಜನ 100 ಜನಗಳಿಗೆ ಹೇಳಿದಾಗ ಯಾರೂ ಕೂಡ ಇಲ್ಲ ಅಂತ ಹೇಳಿಲ್ಲ, ಎಲ್ಲರೂ ಬಂದಿದ್ದಾರೆ. ಅದು ಅವರೆಲ್ಲ ಕೊಡ್ತಾ ಇರೋ ಲೀಲಮ್ಮಂಗೆ ಕೊಡ್ತಾ ಇರುವಂಥ ದೊಡ್ಡ ಗೌರವ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕೆ ನಮ್ಮ ಎಲ್ಲ ಬಳಗದವ್ರಿಗೂ, ಮೇಲಾಗಿ ಬಂದಂಥ ಎಲ್ಲ ಹಿರಿಯರಿಗೂ ನಾನು ನಮಸ್ಕಾರಗಳನ್ನ ಹೇಳ್ತೀನಿ. ದಯವಿಟ್ಟು ಬನ್ನಿ ಇಲ್ಲೇ ಬನ್ನಿ. ಅವರು ಸರ್ ಚಿಕ್ಕದಾಗೆ ಅಮ್ಮನ ಬಗ್ಗೆ ಎರಡು ಮಾತು. ಚಿಕ್ಕದಾಗಿ ಅಲ್ಲೇ ಅದು ಏನಂತ ನೋಡ, ಯಾರು ನೋಡ ನೋಡಿಲ್ಲ, ನೀವು ಯಾರು ನೋಡಿಲ್ಲ, ನೀನು ನಾನು ಬರ್ದಾಗೆ. ಎಲ್ಲರಿಗೂ ನಮಸ್ಕಾರ. ನನ್ನ ಮಾತು ತೊಂದಿದ್ದೆ, ಅದು ಕೂಡ ಯಾರು ತಪ್ಪಾಗಿ ತಿಳ್ಕೊಬಿಡಿ. ನಾನು ಇಲ್ಲಮ್ಮ ಅಭಿಜಾತ ಕಲಾವಿದೆ, ಇಲ್ಲಮ್ಮ ನಾಟಕ ಸುಬ್ರಹ್ಮಣ್ಯ ನಾಟಕ ಕಂಪ್ನಿ, ನಾನು ರಾಜ್ಕುಮಾರ್ ಇಲ್ಲಮ್ಮ ಎಲ್ಲ ನಾಟಕ ಇದ್ದರು ನಾಟಕ ಕಂಪ್ನಿ, ನಾವೆಲ್ಲ ನಟರಾಗಿ ಆ್ಯಕ್ಟ್ ಮಾಡಿದ್ರು. ಇಲ್ಲಮ್ಮ ಸುಮಾರು 2 ವರ್ಷ ನಾಟಕ ಇದ್ದರು. ಆಮೇಲೆ ರಾಜ್ಕುಮಾರ್ ಭೇಟಿ ಕಲ್ಲ ಸಿನಿಮಾಕ್ಕೆ ಹೋದಾಗ ನಾನು ಅವ್ರ ಜೊತೆಯಲ್ಲಿ ಹೋದೆ. ಆಮೇಲೆ ಇಲ್ಲಮ್ಮ 58 ಸಿನಿಮಾಕ್ಕೆ ಬಂದು, ಆವಾಗ ಬಂದಾಗ ಸುಬ್ರಹ್ಮಣ್ಯ ಭಕ್ತ ಪ್ರಹ್ಲಾದ ಪಿಚ್ಚರಲ್ಲಿ ಆ ನರಸಿಂಹ ಜೊತೆ ರಾಣಿ ಪಾತ್ರಕ್ಕೆ ಅವ್ರನ್ನ ಬುಕ್ಕೊಂಬ. ಆವಾಗ ಆಮ ಮೊದಲು ಬಂದ ಕಷ್ಟಪಟ್ಟಿಗೆ ನೋಡಿದ್ರೆ ಈ ಇಡೀ ಚಿತ್ರರಂಗ ಬರಬಾರ್ದು ಅಂತ ಅನ್ನೋದಕ್ಕೆ ಕಷ್ಟ ಇತ್ತು. ಯಾಕೆಂದರೆ ಅವ್ರು ಬಂದಾಗ ಇರಲಿಕ್ಕೆ ಜಾಗ ಇಲ್ಲ, ಅಂಥದ್ರಲ್ಲಿ ಮದ್ರಾಸಿ ಇರಬೇಕು ಅಂತ ಹಠ ಮಾಡ್ಕೊಂಡಿದ್ರು. ಆವಾಗ ಏನೋ ದೇವ್ರ ದಯಿಂದ ಲೀಲಾಕಿರ್ನ್ ಅಂತ ಅವಳು ಹೆಸರು ಬದಲಾಯಿಸ್ಕೊಂಡು ಇಲ್ಲಿ ಲೀಲಾಕಿರ್ನ್ ಅಂತ ಮಾಂಗಲ್ಯ ಯುಗ ಅಂತ ಪಿಚ್ಚರ್ಗೆ ಪಿ ಕೆ ಲಾಲ್ ಅಂತ ನಿರ್ದೇಶಕ ಅವರನ್ನು ಬುಕ್ ಮಾಡಿ ಮೊದಲನೇ ಚಿತ್ರ ಮಾಂಗಲ್ಯ ಯೋಗ ಅಂತ ಚಿತ್ರ ಮಾಡಿ. ಆಮೇಲೆ ಚಿಕ್ಕಪುಟ್ಟ ಪತ್ರ ಮಾಡ್ಕೊಂಡು ಬಂದಾಗ ನಮ್ಮ ರತ್ನಮ್ಮಿ ಹುಣ್ಸೂರು ಕಟ್ಟುಮಂತ ರತ್ನಮ್ಮಿ ಚಿತ್ರ ಒಳ್ಳೆಯ ಪಟ್ಟ. ಆಮೇಲೆ ಪ್ರಶಂಸ ಪಾತ್ರ ಸಿಕ್ತು. ಆಮೇಲೆ ಚಿಕ್ಕಪುಟ್ಟ ಕಟ್ಟ ಮಾಡ್ಕೊಂಡಿದ್ದಾಗ ಸೌಂದ್ರ ಬಿದ್ದುಬಿಟ್ಟು ನಾನು ಇರಿ ಇರಿದಾಗ ಬದುಕು ತುಂಬ ಕಷ್ಟ ಅಂದಾಗ ನಾನು ಹೇಳಿದೆ, ಅಲ್ಲಮ್ಮ ಇವತ್ತಲ್ಲಿ ನಾಳೆ ಬರಬೇಕು ಕಷ್ಟಪಟ್ಟ ಅಂತ ಹೇಳಿ. ಆವಾಗ ರಾಜ ವಾರೂರಿನಿಂದ ಆಕಾಶವಾಣಿ ಕಾರ್ಯಕ್ರಮ ಕನ್ನಡ ಕಾರ್ಯಕ್ರಮ ನಡೀತದೆ. ಆವಾಗ ನಾನು ನಿಜಾವತಿ ನಾನೇ ಹೆಸರು ಬಿಡು ಅವನ್ನ ಅದನ್ನು ಅಪ್ಲಿಕೇಶನ್ ಕೊಟ್ಟೆ. ಅವಾಗ ಪ್ರತಿ ಭಾನುವಾರ ಅಲ್ಲಿ ಪುಟ್ಟಾಯಿ ಮಾಡಿದವರು ಕರೆದವರು ಅವರು ನಾಟಕ ನಡೆಸ್ತದೆ.
ಬಾನುಲಿ ಇಲ್ಲ ಮದ್ರಾಸಲ್ಲಿ ಕನ್ನಡ ನಾಟಕ ಪ್ರತಿ ಭಾನುವಾರ ನಾನು ವಾದ್ಯೋ ದತ್ತಾಕರ ಕೃಷ್ಣಶಾಸ್ತ್ರಿಗಳು ನೀಲಾವತಿ ಎಲ್ಲ ಹಾಕ್ಬಾರ್ದು. ಅದಾದಮೇಲೆ ಒಂದು ನಾಲ್ಕು ಚಿಕ್ಕ ಪುಟ್ಟ ಪಾತ್ರಗಳು ಸಿಗ್ತಾ ಇರ್ತವೆ. ಅದು ಅಭಿಜಾತ ಕಲಾವಿದ ಹೇಗೆ ಇರ್ತದೆ ನಾಟಕ ಇದ್ದಾಗ ಅದನ್ನು ಕಷ್ಟಪಟ್ಟು ನೋಡಿದಾಗ ಆ ಮಾತು ಭಾಳ ಸ್ಪೀಡಲ್ಲಿ ಮಾತಾಡ್ತೀವಿ. ಸ್ಪೀಡ್ ಮಂಗಳೂರು ಕಡೆ ಮಾತು ಬೇಗ ಸ್ಪೀಡಲ್ಲಿ ಮಾತಾಡ್ತೀವಿ. ಅವಾಗ ನಾವು ನಿಧಾನಕ್ಕೆ ಮಾತಾಡಮ್ಮ ನಿಧಾನಕ್ಕೆ ಮಾತಾಡೋಣ ನನ್ನ ಕೃಷ್ಣಾಸ್ತ್ರಿಗಳು ಹೇಳೋದು ನೀ ಹೇಳಿ ನೀನ ನಾನು ಬಿಟ್ಟದ್ದು ಹಾಗೆ ನಾನು ಜೊತೆಯಲ್ಲಿ ಬಂದು ಆಮೇಲೆ ಮದ್ರಾಸಿಗೆ ಬಂದಮೇಲೆ ಹಿಂದಿ ಹೇಳಿಕೊಟ್ಟು ಹಿಂದಿ ಪರೀಕ್ಷೆ ಪಾಸ್ ಮಾಡಿಸಿದೆ ನಾನು ನೀನಮ್ಗೆ. ಆವಾಗ ನಾನು ನಾ ಜೊತೆಯಲ್ಲಿ ಕಂತ ತುಕಾರಂ ಅದರ ಜೊತೆಯಲ್ಲಿ ಕೋಲಾಪುರಕ್ಕೆ ಹೋದ್ರು. ಇಲ್ಲ ನೀಲಮ್ಮನಲ್ಲಿ ಯಾಕೆ ಹೋಗುತ್ತಾ ಇದ್ದಂತೆ ಅವ ಭಾಳ ದಂಗೆ ಪಾಠ ಮಾಡ್ತಾ ವ್ಯಕ್ತಿ ಅಂಥ ವ್ಯಕ್ತಿ ನನ್ನ ಕಣ್ಣು ತುಂಬ ಅಭಿಮಾನ. ನಾನು ಯಾವತ್ತೂ ಕೂಡ ಜೊತೆಯಲ್ಲಿ ಇದ್ದದ್ದು ಅಂಥ ಕಲಾವಿದೆ. ಈಗ 86 ವರ್ಷ ಅವರಿಗೆ, ನನಗೆ 81 ವರ್ಷ. ನಾವು ಅವಾಗಿಂದ ಹೀಗೆ ಇದ್ವಿ. ಅದಕ್ಕೆ ಕನ್ನಡ ಚಿತ್ರಕ್ಕೆ ಮಾಡಿದ್ರೆ ಪಾತ್ರ ಇಲ್ಲ, ಆಯಮ್ಮ ಮಾಡಿದ್ರೆ ಪಾತ್ರ ಇಲ್ಲ. ಅಷ್ಟು ತನ್ನಿಂದ ಪಾತ್ರ ಮಾಡಿದೆ. ಮೊನ್ನೆ ವಿನೋದ್ ರಾಜು ಏನ ಬರಬೇಕು ಚೇಂಬರ್ ನೋಡು ಅವ್ರಿಗೆ ಸನ್ಮಾನ ಮಾಡ್ತಾ ಇದ್ದೆ. ನಿಮ್ಮ ಚೇಂಬರ್ ವ್ಯಕ್ತಿಗಳ ಚಿತ್ರ ಬಂದು ಈ ಕಾರ್ಯಕ್ರಮ ಬಂದರೆ ನನಗೆ ಮಾತುಗಳು ಹೆಚ್ಚು ಹೊರಡ್ತಲ್ಲ. ಆದರೂ ಕೂಡ ನಿಮ್ಮ ಸಹಕಾರದಿಂದ ನಾನು ಒಟ್ಟಿಸಿ ಆಯ್ಮ ನೋಡಕ್ಕೆ ಬಂದಿದ್ದೆ. ಎಲ್ರಿಗೂ ಒಳ್ಳೇದಾಗಿ ನಮಸ್ಕಾರ. ಓಕೆ, ಇವ್ರು ಆಗ ತಕ್ಷಣ ಮಾತಾಡಿ ಸರ್. ಇವತ್ತು ಅಮ್ಮನ್ನ ನೋಡಿದ್ದು ಎಲ್ಲರೂ ಒಂದು ಸಂಭ್ರಮ, ಎಲ್ಲರಿಗೂ ಒಂದು ಸ್ಫೂರ್ತಿ. ಏನಂತ ಲೀಲಾವತಮ್ಮನವರು ನಮ್ಮ ಕನ್ನಡ ಚಲನಚಿತ್ರ ರಂಗದ ಒಂದು ಅದ್ಭುತವಾದ ಕಲಾವಿದರು. ಅವರ ಅಭಿನಯದಲ್ಲಿ ನಾವು ಭಾಳ ಹಿಂದಿನಿಂದ ನಾವು ನೋಡ್ಕೊಂಡು ಬಂದಿರೋದು ಅತ್ಯಂತ ಸಹಜತೆ. ಅವರ ಒಂದು ಸಂಭಾಷಣೆ ಹೇಳೋ ರೀತಿ, ಅವರ ಬಾಡಿ ಲ್ಯಾಂಗ್ವೇಜು, ಅವರಲ್ಲಿದ್ದಂಥ ಒಂದು ತಾದಾತ್ಮ್ಯತೆ, ತಲ್ಲೀನತೆ, ಇದೆಲ್ಲನೂ ನಮಗೆಲ್ಲರಿಗೂ ಒಂದು ಮಾದರಿ. ಅಂಥ ಒಂದು ಅದ್ಭುತ ಕಲಾವಿದೆ. ಕನ್ನಡ ಚಲನಚಿತ್ರ ರಂಗದ ಒಂದು ಇತಿಹಾಸವನ್ನು ನಾವು ಗಮನಿಸಿದರೆ ಅವರ ಪಾತ್ರ ಅದರಲ್ಲೂ ಕೊಡುಗೆ ಭಾಳ ದೊಡ್ಡದು. ಅಂಥ ವ್ಯಕ್ತಿ ಇಡೀ ಕನ್ನಡ ಚಿತ್ರಮಂಡಲವನ್ನು ಕಟ್ಟಿದಂತಹ ವ್ಯಕ್ತಿಗಳೆಲ್ಲ ಅವರು ಒಬ್ಬರು. ಅಂಥ ಪರಿಪೂರ್ಣ ಕಲಾವಿದೆ ಲೀಲಾವತಮ್ಮನವರು. ಅವ್ರನ್ನ ನಾನು ನನ್ನ 2ನೇ ಸಿನಿಮಾ ಇಂದಿನ ರಾಮಾಯಣ ಅನ್ನೋ ಸಿನಿಮಾದಲ್ಲಿ ನನ್ನ ತಾಯಿ ಪಾತ್ರದಲ್ಲಿ ನಾನು ಮೊದಲನೇ ಸಲ ಅವ್ರನ್ನ ನೋಡಿದ್ದು. ಆ ಗಳಿಗೆಗಳು ನಾನು ಇವತ್ತಿಗೂ ನಾನು ಅದನ್ನು ಮರೆಯೋಕ್ಕಾಗಲ್ಲ. ಆವತ್ತಿಂದ ಒಂದು ವಿಶೇಷವಾದಂಥ ಒಂದು ಆಪ್ಯಾಯತೆ, ಪ್ರೀತಿ, ಒಂದು ಭಕ್ತಿ ನನಗೆ ಅವ್ರ ಬಗ್ಗೆ. ಅಲ್ಲಿಂದ ಭಾಳಷ್ಟು ವರ್ಷಗಳು ಜೊತೆಯಲ್ಲಿ ನಾನು ಅವ್ರನ್ನ ನೋಡಿದ್ದೀನಿ. ಯಾವ ಚಿತ್ರ ಯಾವ ಪಾತ್ರ ಮಾಡಿದ್ರೂ ಕೂಡ ಅದು ಭಕ್ತ ಕುಂಬಾರದ ಲಕ್ಷ್ಮಿಯಾಗಿರ್ಬೋದು, ಉಪಾಸನೆಯಲ್ಲಿ ಬಿಳಿ ಹೆಂಡತಿನಲ್ಲಿ ಅತ್ತೆಯವರಾಗಿರ್ಬೋದು, ಅಥವಾ ನಾನಿನ್ನ ಮರೆಯಲಾರೆನಲ್ಲಿ ಅತ್ತೆಯ ಪಾತ್ರ, ಯಾವ ಪಾತ್ರ ಮಾಡಿದ್ರು ಅವರು ಸಲ್ಲಿಸ್ತಾ ಇದ್ದಂಥ ನ್ಯಾಯ, ಅವ್ರಿಗಿದ್ದಂಥ ತಾದಾತ್ಮ್ಯತೆ, ಅದೊಂದು ಅದ್ಭುತ. ಅವ್ರನ್ನ ಪರ್ಫಾರ್ಮೆನ್ಸಲ್ಲಿ ನೋಡೋದೇ ಒಂದು ಅದ್ಭುತ ಇತ್ತು. ಒಬ್ಬ ಕಲಾವಿದನಾಗಿ ಅವರ ಡಿಸಿಪ್ಲಿನ್ನ ಭಾಳ ಇಷ್ಟಪಟ್ಟಿದ್ದೀನಿ. ಭಾಳ ಎಕ್ಸ್ಟ್ರಾಡಿನರಿ ಶಿಸ್ತು ಅವರಲ್ಲಿ. ಆ ರೀತಿಯಾಗಿ ಅವರು ನಡೆದು ಬಂದಂಥ ಒಂದು ಜೀವನ ಅವ್ರದ್ದು. ಭಾಳ ವಿಶೇಷ ಏನಂತಂದರೆ ದೊಡ್ಡ ತಾರೆ ಸೆಲೆಬ್ರಿಟಿಯಾಗಿ ಇಷ್ಟು ವರ್ಷ ಮೆರೆದಂಥ ಅವರು ಒಂದು ತೋಟವನ್ನು ಮಾಡಿಕೊಂಡು ಒಂದು ಸರಳವಾದಂಥ ಸಾಮಾನ್ಯವಾದಂಥ ರೀತಿಯಲ್ಲಿ ಒಂದು ರೈತರ ಜೀವನವನ್ನು ಆರಿಸ್ಕೊಂಡು ಇಲ್ಲಿ ಇಷ್ಟು ಅದ್ಭುತವಾದಂಥ ಒಂದು ಎಸ್ಟೇಟ್ ಮಾಡಿದ್ದಾರೆ. ಇದನ್ನು ಎಸ್ಟೇಟ್ ಅಂತ ಹೇಳೋದಲ್ಲ, ಇದು ಆ್ಯಕ್ಚುಲಿ ಒಂದು ಅದ್ಭುತ ತೋಟ ಇತ್ತು. ಈ ತೋಟದಲ್ಲಿ ಅವರು ಒಂದು ದೈವತ್ವವನ್ನು ನೋಡ್ತಾ ಇದ್ದಾರೆ. ಅವರ ನಿರ್ಮಲತೆ, ಅವ್ರಿಗಿದ್ದಂಥ ಒಂದು ಛಲ, ಅವ್ರ ಸಾಧನೆ, ಇಲ್ಲಿ ಈ ರೀತಿಯಾಗಿ ಈ ಜಾಗವನ್ನು ಬೆಳೆಸಿರುವಂಥ ರೀತಿಯಲ್ಲಿ ಅಲ್ಲಿ ಒಂದು ಕಡೆ ಲೀಲಾವತಮ್ಮನವರು ಜೊತೆಗೆ ನಮ್ಮ ಪ್ರೀತಿಯ ವಿನೋದ್ ರಾಜ್ ಅವರು ಇಬ್ಬರು ಸೇರಿ ತಾಯಿ ಮಗ ಅವರ ಜೀವನದ ಶಕ್ತಿಯನ್ನೆಲ್ಲ ಧಾರೆ ಎರೆದು ಇಲ್ಲಿ ಅದರ ಸಿನಿಮಾದ ಸಾಧನೆ ಒಂದು ಕಡೆ, ಆದರೆ ಈ ತೋಟವನ್ನು ಅವರು ಬೆಳೆಸಿರೋ ರೀತಿ ಅದೊಂದು ಭಾಳ ದೊಡ್ಡ ಸಾಧನೆ ಮಾಡಿದ್ದಾರೆ. ಭಾಳ ದಿನದಿಂದ ಇಷ್ಟೋ ಸಲ ನಮಗೆ ಒಂದೆರಡು ಅವಕಾಶಗಳಾಗಿತ್ತು ಅವ್ರ ಜೊತೆ ಫೋನಲ್ಲಿ ಮಾತಾಡುವಂಥ ಅವಕಾಶ ಆಗಿತ್ತು. ನೇರವಾಗಿ ಇವತ್ತು ಚೇಂಬರಿಂದ ಒಂದು ಆಯ್ಕೆ ಮಾಡಿಕೊಂಡು ಹೀಗೆ ಅವರೇ ಹೇಳಿದ್ದಾರೆ, ಅಮ್ಮ ಹೇಳಿದ್ದಾರೆ, ಎಲ್ಲರೂ ನೋಡಬೇಕಂತೆ, ಎಲ್ಲರೂ ಬರಬೇಕು ಅಂತ ಅಂದ್ಬಿಟ್ಟು ಅಮ್ಮ ಬೈಕೆ ಅಂತ ಹೇಳಿದ್ರು. ಇದು ಎಂಥ ಭಾಗ್ಯ ಇದು, ಅಂಥ ಒಂದು ಭಾಳ ಅಪರೂಪದ ಸನ್ನಿವೇಶ ಇದು. ಯಾವುದೇ ಫಂಕ್ಷನ್ ಅಲ್ಲ, ಯಾವುದೋ ಒಂದು ವಿಶೇಷ ಕಾರ್ಯಕ್ರಮ ಅಲ್ಲ, ಆದರೆ ಕೇವಲ ಎಲ್ಲರೂ ಬರಲಿ, ನಮ್ಮ ಮನೆಗೆ ಬರಲಿ, ಎಲ್ಲರ ಜೊತೆ ನಾನು ಸಮಯ ಕಳೀಬೇಕು ಅಂತ ಪ್ರೀತಿಯಿಂದ ಅಮ್ಮ ಅಲ್ಲಿ ಕರೆದಿದ್ದಾರೆ ನಮ್ಮನ್ನೆಲ್ಲ. ಇದು ಒಂದು ಭಾಗ್ಯ ನಮಗೆಲ್ಲರೂ, ನಮ್ಮ ಪುಣ್ಯ ಅಂತ ಅಂದ್ಕೊಂಡಿದ್ದೀನಿ.
ಈ ಸಂದರ್ಭದಲ್ಲಿ ಅವರ ಈ ವಯಸ್ಸಿನಲ್ಲಿ ಅವ್ರ ಮೊನ್ನೆ ಮೊನ್ನೆವರೆಗೂ ಅವ್ರ ಚೈತನ್ಯ, ಅವ್ರಿಗಿದ್ದಂಥ ಒಂದು ಶಕ್ತಿ ಅದನ್ನೆಲ್ಲ ಮರೆಯೋಕ್ಕಾಗಲ್ಲ. ಆ ರೀತಿಯಾಗಿದ್ದವರು ಈಗ ಸ್ವಲ್ಪ ಸ್ವಲ್ಪ ವಯಸ್ಸು ಏಜು ಅದರಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಕಡಿಮೆ ಆಗಿದೆ ಅವರಿಗೆ ಶಕ್ತಿ. ಆದರೆ ಅವ್ರಿಗೆ ಆ ಪ್ರೀತಿ ಇಲ್ಲ ಇದೆ ನೋಡಿ, ಎಲ್ಲರನ್ನು ಬರೆಸ್ಕೋಬೇಕು, ಎಲ್ಲರೂ ಇಲ್ಲಿ ಇರಬೇಕು, ಅವರೆಲ್ಲರೂ ನನ್ನ ಜೊತೆ ನಾನು ಅವರು ಇರಬೇಕು ಅಂತ. ಇದು ನಮ್ಮ ಪುಣ್ಯ, ನಮ್ಮ ನನ್ನಂಥ ಕಲಾವಿದರಿಗೆ ಇದೊಂದು ದೊಡ್ಡ ಭಾಗ್ಯ. ಅವ್ರನ್ನ ಇಲ್ಲಿ ನೋಡಿ ಮತ್ತೊಮ್ಮೆ ನಮ್ಮ ಕೃತಜ್ಞತೆ, ನಮ್ಮ ಪ್ರೀತಿ. ನೀವು ನಮ್ಗೆ ಬೇಕಮ್ಮ, ನೀವು ಯಾವತ್ತೂ ನಮಗೆ ಬೇಕಾದವರು, ನಮಗೆ ಇಷ್ಟವಾದವರು, ನಮ್ಮ ಪ್ರೀತಿ. ನೀವು ನಮಗೆ ಯಾವತ್ತೂ ಒಂದು ದೇವತೆ ಅಂತ ಅನ್ನೋ ಭಾವನೆಯನ್ನು ಹಂಚಿಕೊಳ್ಳೋದಕ್ಕೆ ನಮಗೊಂದು ಅವಕಾಶ ಇದು. ಭಾಳ ಸಂತೋಷ ಆಗಿದೆ. ಇದನ್ನು ಆಯೋಜಿಸಿದಂಥ ಎಲ್ರಿಗೂ ಕೂಡ, ವಿಶೇಷವಾಗಿ ಅಮ್ಮನಿಗೆ, ವಿನೋದ್ ರಾಜ್ಗೆ ಮತ್ತು ನಮ್ಮ ಕರ್ನಾಟಕ ಫಿಲ್ಮ್ ಚೇಂಬರ್ ಎಲ್ರಿಗೂ ಕೂಡ ನನ್ನ ಪ್ರೀತಿಪೂರ್ವಕವಾದಂಥ ನಮಸ್ಕಾರಗಳನ್ನ ಹೇಳ್ತೀನಿ. ನಮಸ್ಕಾರ. ಇವತ್ತು ಸಂತೋಷದ ದಿವಸ. ನಾನು 60 ವರ್ಷದಿಂದ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಈ ರೀತಿ ಹಿರಿಯ ಕಲಾವಿದರನ್ನ ಕರೆದು ಉಳಿಸಿ ಕರೆದು ಒಂದು ಸಮಾರಂಭ ಇಟ್ಕೊಂಡಿರೋದು ಫಸ್ಟ್ ಟೈಮ್. ಇದಕ್ಕೋಸ್ಕರ ಇಲ್ಲಿಯವತ್ತಿವರೆಗೆ ವಿನೋದ್ ರಾಜ್ಗೆ ಹ್ಯಾಟ್ಸ್ ಆಫ್. ನಾನು ಲೀಲಾವತಿಯವರನ್ನ ನೋಡಿದಾಗ ನನಗೆ 26 ವರ್ಷ, 60 ವರ್ಷ ಕಳೆದು ಹೋಗಿದೆ. ಒಂದು ಸಣ್ಣ ಒಂದು ನಿದರ್ಶನ ಹೇಳ್ತೀನಿ, ಯಾಕೆಂದರೆ ಅವರಿಗೆ ಎಷ್ಟು ಕಲಾವಿದರ ಮೇಲೆ ಪ್ರೇಮ ಇತ್ತು ಅನ್ನೋದಕ್ಕೋಸ್ಕರ. ನನಗಾಗಿ 26 ವರ್ಷ ಅಂತ ಹೇಳಿದ್ನಲ್ಲ, ಮಾಮೂಲಾಗಿ ಯುವಕರು ಮಾಡುವ ಹಾಗೆ ಒಂದು ದಿವಸ ಶೂಟಿಂಗಲ್ಲಿ ಶೂಟಿಂಗ್ ಎದ್ದಿದ್ದಾಗ ಹೊರಗಡೆ ಬಂದು ಸಿಗರೇಟ್ ಸೇರ್ತಾ ಇದ್ದೆ, ಸೇರ್ತಾ ಇದ್ದೀನಿ. ಹಿಂದ್ಗಡೆ ಲೀಲಾವತಿಯವರು ಬಂದಿದ್ದಾರೆ, ನನಗೆ ಗೊತ್ತಿಲ್ಲ ಏನು ನಾಗೇಶ್ ಅವರೇ ಏನು ಮಾಡ್ತಾ ಇದ್ದೀರಿ ಎಂದರು. ನನಗೆ ಅದೇ ಗಾಬರಿ ಆಗೋಯ್ತು. ಹಿಂದ್ಗಡೆ ಅಕ್ಕ 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 ಅಂತ ನೋಡಿ, ನೀವು ಇನ್ನೂ ಸಣ್ಣ ಹುಡುಗರು, ಮುಂದೆ ಬೆಳಿಬೇಕು, ಚೆನ್ನಾಗಿರಬೇಕು, ಆದ್ದರಿಂದ ಈ ಸಿಗರೇಟ್ ಸೇರ್ತದೆ ನೀವು ಬಿಟ್ಬಿಡ್ಬೇಕು, ನನಗೆ ಪ್ರಾಮಿಸ್ ಮಾಡಿ ಅಂತ ಹೇಳಿ ನನ್ನ ಪ್ರಾಮಿಸ್ ತಗೊಂಡು ಅವತ್ತಿಂದ ಇದುವರೆಗೂ ನಾನು ಸಿಗರೇಟ್ ಕೊಟ್ಟಿಲ್ಲ. ಏಕೆಂದರೆ ಲೀಲಾವತಿಯವರು ನನ್ನ ಬಹಳ ಮೆಚ್ಚಿನ ನಟಿ. 60 ವರ್ಷದ ನನಗೆ ಅವರಿಗೆ ಪರಿಚಯ ಇದೆ. ನಾನು ಆಗಾಗ ಬಂದು ಅವ್ರನ್ನ ನೋಡ್ತಾ ಇರ್ತೀನಿ, ಹೋಗ್ತಾ ಇರ್ತೀನಿ. ನನ್ನ ಕಂಡ್ರೆ ಬಹಳ ವಿಶ್ವಾಸ ಪ್ರೀತಿ ಇದೆ. 20 ವರ್ಷ ಅವ್ರನ್ನ ನೋಡಿದಾಗ ನನ್ನನ್ನು ಕರೆದು ಪಕ್ಕದಲ್ಲಿ ಕೂತ್ಕೊಂಡು ಹೋಗ್ತಾರೆ. ಸೊ ಅವರು ಚೆನ್ನಾಗಿರಲಿ, ದೇವರು ಅವರು ಇನ್ನೂ ಚೆನ್ನಾಗಿರ್ತೈತಿ, ವಿನೋದ್ ರಾಜ್ ಚೆನ್ನಾಗಿರ್ತೈತಿ. ಬಂದ್ಬಿಡಿ ಬಂದ್ಬಿಡಿ ಎಲ್ಲರಿಗೂ ನಮಸ್ಕಾರ. ಲೀಲಾವತಿಯವರ ಬಗ್ಗೆ ಹೇಳೋದು ಎಲ್ಲರೂ ಸಾಕಷ್ಟು ಹೇಳಿದ್ದಾರೆ, ನಾ ಹೇಳೋರು ಏನೂ ಇಲ್ಲ. ಅವರು ಅಮ್ಮ ಕನ್ನಡ ಚಿತ್ರಗಳ ಅಮ್ಮ. ವಿನೋದ್ ರಾಜ್ ಬಗ್ಗೆ ಮುಂದೆ ಒಂದು ಮಾತು ಅಂದರೆ, ಅವರು ನಾನು ಸ್ನೇಹಿತರ ಪಾತ್ರವನ್ನು ಡ್ಯಾನ್ಸ್ ರಾಜಾ ಡ್ಯಾನ್ಸ್ ಚಿತ್ರದಲ್ಲಿ ಮಾಡಿದ್ದೀವಿ. ಅವತ್ತು ಕೂಡ ಆ ಸಾಂಗ್ಗೆ ಎಷ್ಟು ಬೆಲೆ ಇತ್ತು, ಆ ಸಾಂಗ್ಗೆ ಚೆನ್ನಾಗಿ ಬಂದಿದೆ, ಅವ್ರು ಹೆಂಗೆ ಮಾಡ್ತಿದ್ರು ವಿನೋದ ಅಂತ ನೋಡಿ ಅವನು ಇದು ಮಾಡಬೇಕು ಅನ್ನೋ ಆಗ್ರಹ. ನಮಗೂ ಅಮ್ಮನ ಥರನೇ, ಇಡೀ ಚಿತ್ರರಂಗದ ಅಮ್ಮ ಅಂದರೆ ತಪ್ಪಾಗಲ್ಲ. ಇದನ್ನು ನಾನು ನೋಡಬೇಕು ಅಂತಂದಾಗ ಇವತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯಮಲ್ಲಿ ನಮ್ಮ ಕಲಾವಿದನ ಒಗ್ಗೂಡಿಸಿದೆ. ಎಲ್ಲರಿಗೂ ಅಭಿನಂದನೆಗಳು ಮತ್ತು ಇದನ್ನು ಮಾಡಿದ ಎಲ್ಲರಿಗೂ ಕೃತಜ್ಞತೆಗಳನ್ನ ಹೇಳ್ತಾ ಇದ್ದೀನಿ. ಆ ವಿನೋದ ರಾಜ್ಗಂತೂ ಭಾಳ ಖುಷಿ ಬಂದು ನಾವು ಬಂದಿದ್ದು ಅಮ್ಮನಿಗಂತೂ ಖುಷಿಯಾಗಿದೆ. ಭಾಳ ಅದ್ಭುತವಾದಂಥ ಒಂದಿದು ಎಷ್ಟು ಹೇಳಿ ಜಾಸ್ತಿ ಬಿಡ. ಇವತ್ತಿನ ದಿನ ಶ್ರೀಮತಿ ಲೀಲಾವತಿ ಕನ್ನಡ ಚಿತ್ರರಂಗದ ಹಿರಿಯ ನಟಿ, ಇತಿಹಾಸವನ್ನು ಮಾಡಿದಂಥ ನಟಿ, ನಾಯಕ ನಟಿಯಿಂದ ಹಿಡಿದು ಪೋಷಕ ಪತ್ರದವರೆಗೂ ಎಲ್ಲ ತಲೆಮಾರಿಗೆ ಸಲ್ಲುವಂಥ ಅತ್ಯುತ್ತಮವಾದಂಥ ಹೃದಯಶೀಲ ಸಜ್ಜನ ನಟಿ, ಭಾವನಾತ್ಮಕ ಜೀವಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸುಮಾರು 50 ವರ್ಷ ಕನ್ನಡ ಚಿತ್ರರಂಗದಲ್ಲಿ ಬೆಳೆದಂಥ ನಟಿ, ಕನ್ನಡ ತಮಿಳು ತೆಲುಗು ಎಲ್ಲ ಚಿತ್ರರಂಗದಲ್ಲೂ ಅಭಿನಯ ಮಾಡಿದಂಥ ನಟಿ. 1937 ಜನಿಸಿದ್ರು. ಹುಟ್ಟಿದಾಗ ಬಾಲಕಿರಣ ಅಂತ ಅಂದ್ಬಿಟ್ಟು ಹೆಸರು. 600 ಚಿತ್ರಗಳಲ್ಲಿ ನಟಿಸಿದರು.
ಇವತ್ತಿನ ದಿನ ಎಲ್ಲ ಕಲಾವಿದರನ್ನು ನೋಡಬೇಕು ಅಂತ ಅನ್ನೋ ಒಂದು ಕರೆಗೆ ಹೋಗೊಟ್ಟು ನಾವೆಲ್ಲ ಕಲಾವಿದರುಗಳು ಇಲ್ಲಿ ಬಂದು ಸೇರಿದ್ದೀವಿ. ಇದೇ ರೀತಿ ಎಲ್ಲ ಕಲಾವಿದರುಗಳು ಕೂಡ ಒಬ್ರನ್ನೊಬ್ರು ನೋಡೋವಂಥ ಸಂಪ್ರದಾಯವನ್ನು ಬೆಳೆಸ್ಕೋಬೇಕು. ನಾವೆಲ್ಲರೂ ಭಾವನಾತ್ಮಕ ಜೀವಿಗಳು, ಕಲಾವಿದರು ಅಂತಂದರೆ ಬೇಗ ಸ್ಪಂದಿಸುವಂಥ ಜೀವಿಗಳು, ಸಂಘ ಜೀವಿಗಳು. ನಮ್ಮದು ಇದೊಂದು ಕುಟುಂಬ. ನಾವೆಲ್ಲರೂ ಕಲಾವಿದರು ಒಟ್ಟಿಗೆ ಸೇರಿದ್ರೆ ಒಬ್ರನ್ನೊಬ್ಬರು ನೋಡಿ ಮಾತಾಡಿಸಿ ಆರೋಗ್ಯ ವಿಚಾರಿಸಿ ಚಿತ್ರರಂಗದ ಬಗ್ಗೆ ಇರ್ಬೋದು, ವೈಯಕ್ತಿಕ ವಿಷಯಗಳ ಬಗ್ಗೆ ಇರ್ಬೋದು, ಬೆಳವಣಿಗೆ ಬಗ್ಗೆ ಇರ್ಬೋದು, ಒಂದು ಆಯಸ್ಸು ಇನ್ನೂ ಹೆಚ್ಚು ಮಾಡ್ಕೊಳ್ಳೋವಂಥ ಒಂದು ಸಂದರ್ಭ ಸಿಗುತ್ತೆ. ಅದಕ್ಕಾಗಿ ನಾವು ಕೂಡ ಅವ್ರನ್ನ ನೋಡಿ ಅವರ ಆಶೀರ್ವಾದ ಪಡ್ಕೊಂಡು ಎಲ್ಲ ಕಲಾವಿದರನ್ನು ಕೂಡ ಅಪರೂಪಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಆಮೇಲೆ ವಿಶೇಷವಾಗಿ ಹೇಳಬೇಕು ಅಂತಂದರೆ ಅವರ ಮಗ ಕೂಡ ಚಿತ್ರರಂಗದಲ್ಲಿ ನಾಯಕ ನಟನಾಗಿ ಬೆಳಗಿದವರು. ಅವರು ತುಂಬ ನಟರು ತೋಟಗಳನ್ನು ಮಾಡಿದ್ದಾರೆ. ಶಕ್ತಿ ಇರುವಂಥವ್ರು ತೋಟ ಮಾಡಿ ಬೆಂಗಳೂರಿನ ಔಟ್ಸ್ಕರ್ಟ್ಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಸುತ್ತಮುತ್ತ ಹಳ್ಳಿಲಿ ಗ್ರಾಮೀಣ ಜನಗಳ ಜೊತೆ ಬೆರೆತು ಅಲ್ಲಿ ಅಭಿವೃದ್ಧಿಗೆ ಕಾರಣಕರ್ತರಾಗಿದ್ದಾರೆ. ಅದರಲ್ಲಿ ಇವರು ಒಬ್ಬರು. ಪಕ್ಕದಲ್ಲಿ ಒಂದು ಆಸ್ಪತ್ರೆ ಕಟ್ಟಿಸಿದ್ದಾರೆ, ಮತ್ತು ಹಳ್ಳಿಗಳ ಎಲ್ಲ ಸವಿಯನ್ನು ಸವಿದಿದ್ದಾರೆ. ಹಳ್ಳಿ ಸೊಗಡನ್ನ ಅರ್ಥ ಮಾಡಿಕೊಂಡು ಒಳ್ಳೆಯ ಪ್ರಕೃತಿಯನ್ನು ಸವಿಕೊಂಡು ಗ್ರಾಮೀಣ ಜನತೆಗೆ ಒಂದು ಆದರ್ಶಪ್ರಿಯಾಗಿ ಬದುಕ್ತಾ ಇದ್ದಾರೆ. ಈ ಥರದ್ದು ನಡೆ ನುಡಿ ಮಾರ್ಗದರ್ಶನ ನೀಡುವಂಥ ಶಕ್ತಿಯನ್ನು ಎಲ್ಲ ಕಲಾವಿದರು ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೋತೀನಿ. ಲೀಲಾವತಿ ಅಮ್ಮನಿಗೆ ಇನ್ನೂ ಸಾಕಷ್ಟು ವರ್ಷಗಳು ನೆಮ್ಮದಿಯಾಗಿ ಹಸನ್ಮುಖಿಯಾಗಿ ಒಳ್ಳೆ ಬದುಕನ್ನು ನಡೆಸೋದಕ್ಕೆ, ಎಲ್ಲರ ಜೊತೆ ಸಂತೋಷವಾಗಿರೋದಕ್ಕೆ ಆ ದೇವರು ಅವಕಾಶ ಮಾಡಿಕೊಡ್ತೇನೆ ಅಂತ ನಾನಾದರೂ ಭಾವಿಸ್ತೀನಿ. ನಮಸ್ಕಾರ. ಯಾವುದೋ ಮೈಕ್ ಬಿತ್ತತ್ತೆ ನೋಡಮ್ಮ, ನೀರಿನ ಬಾಟ್ಲಿ ಬಿದ್ದಿದ್ದು. ಕರ್ನಾಟಕದ ಎಲ್ಲ ನನ್ನ ತಂದೆ ತಾಯಿಗಳಿಗೆ ದೊಡ್ಡಣ್ಣನ ಭಕ್ತಿಪೂರ್ವಕವಾದಂತಹ ನಮಸ್ಕಾರಗಳು. ಕನ್ನಡ ಚಿತ್ರರಂಗದಲ್ಲಿ ಒಂದು ಸಿನಿಮಾ ಬಂದಿತ್ತು, ಇದೇ ಮಹಾಸುದಿನ ಅಂತ. ಅದಿವತ್ತು ಸಾಕಾರ ಆಗಿದೆ ನನ್ನ ಜೀವನದಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಹಳೆಯ ತಲೆಮಾರಿನ ಮೈಸೂರು ಲಕ್ಷ್ಮೀದೇವಿ ಆಗಿರ್ಬೋದು, ಲೀಲಕ ಆಗಿರ್ಬೋದು, ಒಬ್ಬರು ಶೈಲಶ್ರೀ ಸುದರ್ಶನ್ ಆಗಿರ್ಬೋದು, ಗಿರ್ಜಾ ಲೋಕೇಶ್ ಆಗಿರ್ಬೋದು, ಈ ತಲೆಮಾರಿನವ್ರನ್ನ ನಂತರ ಬಂದಂಥ ಭವ್ಯ ಮತ್ತು ಸಂಗೀತ ಪದ್ಮವಾಸಂತಿ ಅನೇಕ ಕಲಾವಿದರನ್ನ ನೋಡುವಂಥ ಭಾಗ್ಯ ಸುಯೋಗ ನನ್ನದಾಗಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ತಿಳ್ಕೊಳ್ತೀನಿ. ಏಕೆಂದರೆ ಇದು ಒಂದು ಕಲ್ಲಿನ ಕಾಡು, ಕಲ್ಲಿನ ಬೆಟ್ಟ. ಇದನ್ನು ನಂದನವನವನ್ನಾಗಿಸಿದ ಕೀರ್ತಿ ಲೀಲಕ್ಕನಿಗೆ ಮತ್ತು ಅವ್ರ ಮಗ ವಿನೋದ್ ರಾಜ್ಗೆ ಸಲ್ಲುತ್ತೆ. ಏಕೆಂದರೆ ಬದುಕನ್ನು ಅನುಭವಿಸೋದಕ್ಕೂ ಬರಬೇಕು ಕೆಲವರಿಗೆ. ನೋಡಿ ಏನೆಲ್ಲ ಮಾಡಿ ಇದನ್ನು ಒಂದು ಸಸ್ಯಕಾಶಿ ಮಾಡಿದ್ದಾರೆ ಅಂದರೆ ನಾವು ಈ ಜಾಗಕ್ಕೆ ಬಂದಿರೋದು ನನಗೆ ಅತ್ಯಂತ ಖುಷಿಯಾಯಿತು. ಹಾಗಾಗಿ ದುಡ್ಡಿದ್ದವ್ರಿಗೆಲ್ಲ ಕರೆದು ಊಟಾಕಬೇಕು ಅಂತ ಮನಸ್ಸಿರಲ್ಲ, ಆದರೆ ಲೀಲಕ್ಕ ನಮ್ಮನ್ನು ಇವತ್ತೆಲ್ಲ ಒಟ್ಟಿಗೆ ಸೇರಿಸಿ ಚಿತ್ರರಂಗ ಅಂದರೆ ನಾವೆಲ್ಲ ಒಂದೇ ಕುಟುಂಬ ಅಂತ ಎಲ್ಲರಿಗೂ ಊಟಕ್ಕಾಗ್ತಾ ಇದ್ದಾರೆ. ಊಟಕ್ಕಾಗಿದ್ದ ತಕ್ಷಣಕ್ಕೇ ಅವರು ಒಳ್ಳೆಯವರು ಅನ್ನೋ ದೃಷ್ಟಿಯಿಂದ ಹೊಗಳ್ತಾ ಇದ್ದೀನಿ ಅಂತ ಯಾರು ತಿಳ್ಕೊಬಾರ್ದು. ಅಂಥ ಒಳ್ಳೆ ವಿಶಾಲ ಹೃದಯ ಇದ್ದರೆ ಅದು ಲೀಲಾವತಿಯವ್ರಿಗೆ. ನಾವು ಅವ್ರನ್ನ 62ನೇ ಇಸ್ವಿಯಿಂದ ನೋಡ್ಕೊಂಬಂದಿದ್ದೀನಿ. ಪ್ರವಾಹ ಪರಿಹಾರ ನಿಧಿ ಅಂತ 62ನೇ ಇಸ್ವಿಲಿ ನಮ್ಮೂರಿಗೆ ಬಂದಿದ್ದರು. ಕರ್ನಾಟಕದಾದ್ಯಂತ ಪ್ರವಾಸ ಮಾಡಿದ್ರೆ ನಮ್ಮೂರು ಅರಸೀಕೆರೆ. ಅರಸೀಕೆರೆ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥ ಊರು. ಏಕೆಂದರೆ ಬಿ ವಿಠಲಾಚಾರ್ಯ ಅರಸೀಕೆರೆಯವರು, ಡಿ ಶಂಕರ್ ಸಿಂಗ್ ಅರಸೀಕೆರೆಯವರು, ಮತ್ತು ವಿಶ್ವನಾಥ್ ಶೆಟ್ಟರ್ ಅರಸೀಕೆರೆಯವರು, ಬಾಲಣ್ಣ ಅರಸೀಕೆರೆಯವರು, ರಾಜಾನಂದ್ ಅರಸೀಕೆರೆಯವರು, ದೊಡ್ಡಣ್ಣ ಅರಸೀಕೆರೆ, ವಿಜಯಕಲಾ ಅರಸೀಕೆರೆ, ಡಾಲಿ ಅರಸೀಕೆರೆ ಎಂಥ ಕೊಡುಗೆ ಕೊಟ್ಟಿದೆ. ಹಂಗಾಗಿ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಒಳ್ಳೆ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ. ಇಷ್ಟೊತ್ತಕ ಪಿಟೀಲು ಕುಯ್ದಿದ್ದೀನಿ, ಅದನ್ನು ಯಾವ್ಯಾವ್ದು ಕಟ್ ಮಾಡ್ತಿರೋ, ಯಾವ್ಯಾವ್ದು ಹಾಕತ್ತಿರೋ ಅದು ನಿಮಗೆ ಬಿಟ್ಟಿದ್ದು. ನಮಸ್ಕಾರ ಎಲ್ರಿಗೂ. ಒಳ್ಳೆಯದು ಎಲ್ರಿಗೂ. ನಮಸ್ಕಾರ. ಇವತ್ತು ಲೀಲಾವತಿ ಅಮ್ಮನ ನೋಡಿದ್ದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಅವರು ಈ ಒಂದು ವಾತಾವರಣನ ಒಂದು ಸ್ವರ್ಗದ ವಾತಾವರಣವಾಗಿ ಮಾರ್ಪಡಿಸಿದ. ನಿಜವಾಗ್ಲೂ ಈ ಒಂದು ಹಸಿರು ಮಧ್ಯದಲ್ಲೇ ಇರೋದು ಒಂದು ಸ್ವರ್ಗದ ವಾತಾವರಣ ಅಂದ್ಕೊಳ್ತೀನಿ. ಏಕೆಂದರೆ ಈಗಿನ ಒಂದು ಜಮಾನದಲ್ಲಿ
ಸಿಮೆಂಟು ಕಲ್ಲು ಮರಳುಗಳೇ ನೋಡ್ತೀವಿ, ಎಲ್ಲ ಬಿಲ್ಡಿಂಗ್ಗಳು ನೋಡ್ತೀವಿ. ಆ ಒಂದು ಇದರಲ್ಲಿ ಇವರು ಈ ಒಂದು ವಾತಾವರಣದಲ್ಲಿರೋದು ತುಂಬ ಖುಷಿ ಅನಿಸುತ್ತೆ. ಬಟ್ ಎಲ್ಲರೂ ಹೀಗೆ ಇರಬೇಕು ಅಂತ ನನ್ನ ಅನಿಸಿಕೆ ಕೂಡ. ಇವ್ರದ್ದೊಂದು ಪ್ಯಾಷನ್ ಕೂಡ, ಯಾಕೆಂದರೆ ನಾನು ಬಂದು ಇಂಡಸ್ಟ್ರಿಗೆ 40 ವರ್ಷ ಆಯಿತು. 40 ವರ್ಷದ ಹಿಂದೆಯೇ ಇವರು ಚೆನ್ನೈಯಲ್ಲಿ ಕೂಡ ಇದೇ ಥರ ಒಂದು ದೊಡ್ಡ ಎಸ್ಟೇಟನ್ನು ಮಾಡಿ ಇದೇ ಒಂದು ವಾತಾವರಣದಲ್ಲಿ ಇದ್ದ ಅಲ್ಲೇ ಅವಾಗಲಿಂದಲೂ ಇವಾಗಲವ್ರಿಗೂ ಅದನ್ನು ನಡೆಸ್ಕೊಂಡು ಬರ್ತಿದ್ದಾರೆ. ಅದ್ರ ಜೊತೆಗೆ ವಿನೋದ್ ರಾಜ್ ಅವರು ಕೂಡ ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇದೊಂದು ದೊಡ್ಡ ಪ್ಯಾಷನ್, ಎಲ್ಲರಿಗೂ ಬರೋದಿಲ್ಲ. ತುಂಬ ಖುಷಿ ಆಗ್ತಿದೆ ನಿಜವಾಗ್ಲೂ. ನಮ್ಮ ಸೌಭಾಗ್ಯನೇ ಅನ್ಕೊಂಡು ನಾನು ತುಂಬ ದಿನಗಳೇ ಅಂದ್ಕೊಳ್ತಿದ್ದೆ ಲೀಲಾವತಿ ಅಮ್ಮ ನೋಡಬೇಕು ನೋಡಬೇಕು ಅಂತ. ಇವತ್ತು ಅವ್ರು ನೋಡೋ ಒಂದು ಸುದಿನ ಬಂದಿದೆ. ಅವ್ರ ಜೊತೇಲಿ ನಾನು ಹೊಸಬಾಳು ಅನ್ನೋ ಚಿತ್ರದಲ್ಲಿ ಮಾಡಿದ್ದೆ ನಾನು. ಶಿ ಈಸ್ ಎ ಗ್ರೇಟ್ ಆ್ಯಕ್ಟರ್. ಅವರ ಸಾಧನೆ ಚಿತ್ರರಂಗದಲ್ಲಿ ತುಂಬ ಅಪಾರವಾದದ್ದು. ಎಂಥ ಒಂದು ಕಲಾವಿದೆಯನ್ನ ಇವತ್ತು ನಾನು ನೋಡಿದ್ದು ನಂದೊಂದು ಸೌಭಾಗ್ಯ ಅಂದ್ಕೊಳ್ತೀನಿ ನಾನು. ಸೊ ಥ್ಯಾಂಕ್ ಯು ವೆರಿ ಮಚ್. ಹಾಗೋ ಮೀಡಿಯಾದವರೆಲ್ಲ ಇಲ್ಲಿ ಬಂದಿದ್ದೀರಾ, ನಿಮಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಆಗ ನನ್ನೆಲ್ಲ ಫ್ರೆಂಡ್ಸ್ಗಳು, ಎಲ್ಲ ಕಲೀಗ್ಸ್, ಎಲ್ಲರೂ ಇಲ್ಲಿ ಕಲಾವಿದರು ಇಲ್ಲಿ ಬಂದಿದ್ದಾರೆ. ಇದೊಂದು ಅವಕಾಶ ಅವ್ರಗಳ ಜೊತೆ ನಾವು ಇವತ್ತು ಎಲ್ಲರೊಂದಿಗೆ ನಾನು ಮೀಟ್ ಮಾಡ್ತಿರೋದು. ಥ್ಯಾಂಕ್ ಯು ಸೋ ಮಚ್. ಅಮ್ಮ, ಈ ಕೊರೋನಾ ಸಮಯದಲ್ಲಿ ನಾವು ಅಮ್ಮ ಇಷ್ಟೇ ಜನ ಇದ್ವಿ, ಈಗ ಈ ಕೊರೋನಾ ಸಮಯದಲ್ಲಿ ಲಾಕ್ಡೌನ್ ಆಗಿತ್ತು. ಆವಾಗ ಗೊತ್ತಾಯಿತು ಒಬ್ರಿಗೊಬ್ರು ಮಾತಾಡೋದು ಅಂದರೆ ಏನು, ಬಳಗೋದು ಅಂದರೆ ಏನು, ಹೊರಗಡೆ ಬರಬಾರ್ದು, ಇದನ್ನು ನೋಡಬಾರ್ದು, ಅದನ್ನು ನೋಡಬಾರ್ದು. ಅದೊಂದು ನಮಗೆ ಮನೋಭಾವನೆಗಳು, ಮಾನಸಿಕ ಖಿನ್ನತೆಗಳು ಬರುವಂಥ ಪರಿಸ್ಥಿತಿ ಥರ ಆಗೋಯ್ತು, ಒಂಟಿತನ. ಅಂಥ ಪರಿಸ್ಥಿತಿಯಲ್ಲಿ ಸುಧಾರಾಣಿಯವರು, ಆಮೇಲೆ ಶ್ರುತಿಯವರು, ಶ್ರೀನಿವಾಸ ಮೂರ್ತಿಗಳು, ಆಮೇಲೆ ನಮ್ಮ ಇವರು ಸುಮಾರು ಕಲಾವಿದರು, ಸುಮಾರು ಕಲಾವಿದರು ಅವ್ರು ಬಂದು ಅಮ್ಮನ್ನ ನೋಡಿ ಮಾತಾಡಿಸಿ ಆ ಪರಿಸ್ಥಿತಿನಲ್ಲೂ ಅವ್ರನ್ನ ಹುಮ್ಮಸ್ಕೊಟ್ಟು ಅವ್ರನ್ನ ಆ ದಾರಿಗೆ ತಂದಿರುವಂಥದ್ದು ನಾನು ಖಂಡಿತ ಆ ಕಲಾವಿದರಿಗೆ ನಾನು ಚಿರಋಣಿಯಾಗಿದ್ದೀನಿ. ನಮ್ಮಮ್ಮವ್ರು ಯಾವಾಗಲೂ ಹೇಳ್ತಾ ಇದ್ರು, ಒಂದು ಕಾಲಕ್ಕೆ ನಾವೆಲ್ಲ ಆವತ್ತಿಗೆಲ್ಲ ಒಂದಾಗಿ ಸೇರ್ತಾ ಇದ್ವಿ, ಮಾತಾಡಿಸ್ತಾ ಇದ್ವಿ, ಊಟ ಮಾಡ್ತಾ ಇದ್ವಿ. ಆ ಕಾವೇರಿ ಕಾಂಟಿನೆಂಟಲ್ಲೋ ಯಾರಿಗೆ ನಮ್ಗೆ ಗೊತ್ತಿಲ್ಲ, ಅಲ್ಲಿ ಎಲ್ಲ ಸೇರ್ತಾ ಇದ್ವಿ. ಅಣ್ಣವರು ಎಲ್ಲರನ್ನು ಕರೆಸ್ಬಿಡೋರು, ಕರೆಸ್ಬಿಟ್ಟು ಅವರು ಊಟ ಮಾಡೋದು ನೋಡ್ತಾ ಇದ್ರೆ ಖುಷಿಯಾಗೋದು. ಈ ನನಗೆ ಇದು ಅರ್ಥ ಆಗಲಿಲ್ಲ. ನನಗೆ ಈ ಹಾರ್ಟ್ ಅಟ್ಯಾಕ್ ಬಂದಾಗ ಡಾಕ್ಟ್ರ್ ಎಲ್ಲ ಒಂದು ಪೀಸು, ಎರಡು ಪೀಸು ಬಿಳಿ, ಒಂದು ಇಡ್ಲಿ, ದೋಸೆ ತಿನ್ನಬಾರ್ದು, ಎಣ್ಣೆಲ್ಲಿ ಕರೆದು ತಿನ್ನಬಾರ್ದು ಅಂತ ಹೇಳಿದಾಗ ಏನಾಯಿತು, ಕೊಟ್ಟಾಗ ಕೊಟ್ಟಾಗ ಬೇಡ ಬೇಡ ಅಂತ ಇದ್ದೆ. ಯಾವಾಗ ಬೇಡ ಅಂದರು ಬೇಕು ಬೇಕು ಅಂತ ಅನ್ನೋ ಥರ ಆಗೋಗುತ್ತೆ ಜೀವನ. ಸೊ ಆ ಪ್ರೀತಿ ಏನಾಗುತ್ತೆ ಹಂಚ್ಕೊಂಡು ಇವೆಲ್ಲ ಅಮ್ಮ ಎಲ್ಲ ಶೂಟಿಂಗ್ ಮಾಡ್ತಾ ಇದ್ದಾಗ ಅಮ್ಮನ ಕೈಲಿ ನಾನ್ ವೆಜ್ ಅಡುಗೆ ಮಾಡಿಸೋರು, ಎಲ್ಲ ಕಲಾವಿದರು ನಾನ್ ವೆಜ್ ಅಡುಗೆ ಮಾಡಿ ಅಡುಗೆ ಅಲ್ಲೇ ಮಾಡಿ ಎಲ್ಲರಿಗೂ ಬಡಿಸ್ಬಿಡೋರಮ್ಮ. ಅದೊಂಥರ ನನ್ನ ತಾಯಿಯವ್ರ ಕೈ ಆ ಥರ. ಅವ್ರನ್ನ ಅನ್ನಪೂರ್ಣೇಶ್ವರಿ ಅಂತಲೇ ಎಷ್ಟೋ ಜನ ಕರೆಯೋರು. ಅದು ಭಗವಂತ ಅವ್ರಿಗೆ ಕೊಟ್ಟಿರುವಂಥ ಒಂದು ಮಹಾಪ್ರತಿಭೆ ಇವರು. ಅಡುಗೆ ಅದು ರುಚಿಯಾಗಿ ಮಾಡುವಂಥದ್ದು ಸಾಮಾನ್ಯ ವಿಷಯ ಅಲ್ಲ, ಮಾಡಿ ಬಡಿಸೋರು. ಹಾಗೆಯೇ ಅವ್ರಿಗೇನು ಅನಿಸೋದು, ಒಂದು ಕಾಲಕ್ಕೆ ಎಲ್ಲರೂ ಕರಿತಾ ಇದ್ರು, ಎಲ್ಲ ಸೇರ್ತಾ ಇದ್ವಿ, ಮಾತಾಡಿಸ್ತಾ ಇದ್ವಿ. ಆ ಮಾತುಕತೆಗಳು ಈ ಕರೋನಾ ಇಂಥ ಪರಿಸ್ಥಿತಿಗಳು ಬಂದು 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 ಕ್ರಮೇಣವಾಗಿ ಅದು ಒಂದು ಸೈಡು ಜನ್ರೇಷನ್ ಗ್ಯಾಪ್ ಆಗುತ್ತೆ, ಹಾಗೇನೇ ಆಗುತ್ತೆ. ಬಟ್ ಒಂದು ಪೀಳಿಗೆ ಅದು ಅವರಾದರೂ ನಾವು ಸೇರಿಕೊಂಡು ನಾವು ಇನ್ನು ಮುಂದೆ ಹೆಜ್ಜೆ ಇಡುವಂಥದ್ದು ಸೇಫ್ ಅನ್ನಿಸ್ತದೆ. ಈಗ ನನ್ನ ತಾಯಿಯವ್ರಿಗೆ ಅದು ಫೀಲ್ ಆಯಿತು. ಎಲ್ಲ ಇದೆ, ಎಲ್ಲ ಇರುತ್ತೆ, ಆದರೆ ಮನುಷ್ಯರೇ ಇಲ್ಲ ಅಂದರೆ ನಾನು ಒಬ್ಬನ ಇದ್ಕೊಂಡು ಏನು ಮಾಡೋಕ್ಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಮನುಷ್ಯರು ಬೇಕು, ಎಲ್ಲರೂ ಬೇಕು, ಮಾಧ್ಯಮ ಬೇಕು, ಉದ್ಯಮ ಬೇಕು, ನೆರೆಹೊರೆ ಬೇಕು, ಪ್ರೀತಿ ಬೇಕು, ವಿಶ್ವಾಸ ಬೇಕು. ಎಲ್ಲದಕ್ಕಿಂತ ದೊಡ್ಡದು ನನ್ನ ತಿಳಿದು ಬರಲು ಜೀವನ. ಜೀವನ ಇಡೀ ಏನೇನು ಸುಮಾರು ಸಿನಿಮಾಗಳು ಮಾಡಿಕೊಂಡು ಮಾಡಿ ಎಲ್ಲ ಬಾಳಿ ಬದುಕು ಬಂದಿರೋದಲ್ಲ. ನನ್ನ ತಾಯಿಯವರು 650 ಹೆಚ್ಚು ಸಿನಿಮಾಗಳು ಮಾಡಿದ್ದಾರೆ, ಸುಮಾರು 1000 ಡ್ರಾಮಾಗಳು ಮಾಡಿದ್ದಾರೆ. ನನ್ನ ಸಾಧನೆ ಅದರಲ್ಲಿ ಏನೂ ಇಲ್ಲ, ಯಾವ ಲೆಕ್ಕಕ್ಕೂ ಅಲ್ಲ. ಆದರೆ ಅವರು ಮಾಡಿರೋ ಸಾಧನೆಯನ್ನ ನೋಡಿ ಜಾಸ್ತಿ ವೇದನೆಗಳೇ ನೋಡ್ಕೊಂಡು ಬೆಳೆದ್ಬಿಟ್ಟೆ ನಾನು. ಸೊ ನನ್ನ ತಾಯಿಯವ್ರು ಹೇಳಿದ್ದು ಹೌದು ಅನ್ನಿಸ್ತಪ್ಪ, ಅವ್ರು ಹೇಳ್ತಾರೆ
ಎಲ್ಲ ಟೈಮು ಎಲ್ಲರ ಜೊತೇಲಿ ಇರೋಕ್ಕಾಗಲ್ಲ. ಇಲ್ಲ ಅಂದಾಗ ಏನು ಮಾಡ್ತೀಯ? ಇಲ್ಲ ಅಂದಾಗ ಮಾಧ್ಯಮದವರು ಅವ್ರು ನಿನ್ನ ಕಾಪಾಡಬೇಕು, ಕಲಾವಿದರು ನಿನ್ನ ಕಾಪಾಡಬೇಕು, ಯಾರ ಮೇಲೆ ನೀನು ಬೇಸರ ಮಾಡ್ಕೋಬಾರ್ದು. ಇದುದಾ ಜೀವನ, ಇದೇ ಜೀವನ. ಏ ನನ್ನ ಹತ್ರ ಎಲ್ಲ ಇದೆ, ಪ್ರಾಣ ನನ್ನ ಹತ್ರ ಇಲ್ವೇ, ಅಥವಾ ನಾನು ನಂಬಿರೋರ ಹತ್ರ ಇಲ್ವೇ, ನಾನು ಮೊದಲು ಹೋಗ್ತೀನಿ ಅವ್ರ ಮೊದಲು ಹೋಗ್ತೀನಿ ನನಗೆ ಗೊತ್ತಿಲ್ವೇ. ಆ ಲೆಕ್ಕಾಚಾರಕ್ಕಾದರೂ ನಾವು ಪ್ರೀತಿಸ್ಬೇಕಾಗತ್ತೆ. ತುಂಬ ತುಂಬ ಇದೆ, ತುಂಬ ಆಸೆ ಇದೆ. ಮಲಗಿದಲ್ಲೇ ಇದು ಮಾಡ್ತಾರೆ, ಕೈ ಹಿಡ್ಕೊಂಡು ಅಭಿನಯಗಳು ಮಾಡ್ತಾರೆ, ಮತ್ತು ಸಂಭಾಷಣೆಗಳೆಲ್ಲ ಮಾತಾಡ್ತಾರೆ. ನನಗೆ ಜ್ಞಾಪಕ ಇದ್ದಿದ್ದು ಲವ್ ನೌಕೆಯಿಂದ ಇರ್ತಾರೆ ಪಾಪ. ಮಲ್ಕೊಂಡಿದ್ರು ಕೂಡ ನಾನು ಬಂದು ಕೇಳ್ತೀನಿ, ಅಮ್ಮ ಇವ್ರು ಮಾಡಿ ಅಡುಗೆ ಚೆನ್ನಾಗಿಲ್ಲಮ್ಮ, ಇಮ್ ಹೇ ಇದು ಜಾಸ್ತಿ ಹಾಕೋ ಕೇಳು, ಸ್ವಲ್ಪ ಚಕ್ಕೆ ಲವಂಗ ಮತ್ತು ಕಾಳುಮೆಣಸು ಚೆನ್ನಾಗಿ ಕುಟ್ಬಿಟ್ಟು ಲಾಸ್ಟಲ್ಲಿ ಹಾಕಪ್ಪ, ಒಂದಷ್ಟು ಕರ್ಬೇವಿನ ಸೊಪ್ಪು ಹಾಕಿ ಪಾತ್ರೆ ಮುಚ್ಚಕ್ಕೆ ಬೇರೆ ಇದ್ರ ಪ್ಲೇಟ್ ಮುಚ್ಚಕ್ಕೆ ಹೇಳು. ಎಳೀತದೆ ಆವಾಗ, ಇಲ್ಲಾಂದ್ರೆ ಎಳೆಯಿಲ್ಲ. ಹಂಗೂ ರುಚಿ ಬರಲಿ ಅಂದರೆ ಸ್ವಲ್ಪ ಟೇಸ್ಟ್ ಪೌಡ್ರ್ ಹಾಕಕ್ಕೆ ಕೇಳಪ್ಪ, ಹಾಕ್ಬಿಟ್ಟು ಕಲಿಸು. ಇನ್ನೇನು ಮಾಡೋಕ್ಕಾಗುತ್ತೆ, ಇಷ್ಟೇ ತಲೆ ಬರೋದು. ಸಖಿ ಕಥಾನಾಯಕಿ ಪೋಷಕ ಪಾತ್ರಗಳು ಒಂದಾ ಎರಡಾ ಎಷ್ಟು ಅವ್ರು ಮಾಡಿರುವಂತ ಹಾಡು ಮುಟ್ಟದ ಸೊಪ್ಪಿಲ್ಲ, ನನ್ನ ತಾಯಿಯವ್ರು ಮಾಡದೇ ಇರ್ತಕ್ಕಂಥ ಪಾತ್ರನೇ ಇಲ್ಲ, ಎಲ್ಲವನ್ನೂ ಮಾಡಿ ಮುಗಿಸಿದ್ದಾರೆ. ಯಾವುದೋ ಒಂದು ಹಂತದಲ್ಲಿ ಅವ್ರು ಹೀರೋಯಿನ್ ಮಾಡ್ತಾ ಇರುವಾಗಲೇ ತಾಯಿ ಪಾತ್ರಕ್ಕೆ ಬರೋ ಪರಿಸ್ಥಿತಿ ಬಂತು. ಅವಾಗ ಸ್ವಲ್ಪ ಅವ್ರ ಮನಸ್ಸಿಗೆ ಬೇಜಾರಾದರೂ ಪುಟ್ಟಣ್ಣ ಅವ್ರು ಹೇಳಿದರು, ಮಾಡಮ್ಮ ಈ ಪಾತ್ರ ನೋಡಮ್ಮ ನಿನಗೆ ಎಷ್ಟು ಒಳ್ಳೆಯ ಹೆಸರು ಬರುತ್ತೆ ಅಂತ. ಗೆಜ್ಜೆ ಪೂಜೆ ಮಾಡಿದ ನಂತರ ಅಪಾರವಾದ ಒಳ್ಳೆಯ ಹೆಸರು ಬಂತು. ಅಲ್ಲಿಂದ ಅಮ್ಮವ್ರ ಪೋಷಕ ಪಾತ್ರ ಶುರುವಾಯಿತು. ಅರಲೇ ಅಮ್ಮ ಅದಕ್ಕೆ ಅದರಲ್ಲಿ ಹಾಡು ಹೇಳಿದರೆ, ಮಗುವೇ ನಿನ್ನ ಹೂನಗೆ ಗಂಗೆಯಂತೆ ನೀನು ಬಂದೆ, ನನ್ನ ಪಾಪ ತೊಡೆಯುವೆ, ನಾಲ್ವರಂತೆ ನಾಣ್ಯವಾದ ಪುರುಷ ನೀನು ಎನಿಸುವೆ ಅಂತ ನಮ್ಗೆ ಹೇಳಿಬಿಟ್ರು ಅವರು. ಅಲ್ಲೇ ಮಗು ನೆಚ್ಕೊಂಡು ಸೊ ಆ ಜೀವನ ಹಾಗೆ ತಗೊಂಬಂದರು ನೋಡ್ರಿ, ನಿಜ ಜೀವನ ಹಾಗೆಯೇ ತಗೊಂಬಂದರು. ಅಮ್ಮ ನಮ್ಮನ್ನು ತಗೊಂಬಂದು ಒಪ್ಪಿಸಿದ್ದಾರೆ, ನಿಮ್ಮ ಮುಂದೆ ನಿಂತಿದ್ದೀನಿ. ಕನಸಿನ ತೋಟ ಇಲ್ಲಿ ಹೌದು. ನಿಜವಾಗ್ಲೂ ಹೇಳಕ್ಕೆ ಹೋದ್ರೆ ಇದು ನಾವು ಮಾತಾಡ್ತಾ ಇದ್ರೆ ಪತ್ರಕರ್ತರನ್ನ ಹೊಗಳ್ತೀವಿ, ಮಾಧ್ಯಮದವ್ರನ್ನ ಹೊಗಳ್ತೀವಿ, ಮೈಲೇಜ್ ಖಂಡಿತ ಇಲ್ಲ. ಸ್ವಲ್ಪ ಸ್ವಲ್ಪ ಆದರೂ ನೀವುಗಳು ತೋಟ ಹಿಂಗೆ ಮಾಡಿದಾರಂತೆ, ಅಷ್ಟು ಚೆನ್ನಾಗಿದೆಯಂತೆ, ಇಷ್ಟು ಚೆನ್ನಾಗಿದೆಯಂತೆ ಹೇಳಿದ್ದಕ್ಕೆ ಈ ತೋಟ ಚೆನ್ನಾಗಿರೋದೇ ಸತ್ಯ. ಯಾರು ತೋಟ ಮಾಡೋಕ್ಕೆ ಪ್ರೋತ್ಸಾಹ ಕೊಡ್ತಾರೆ? ಅಮ್ಮ ಪ್ರೋತ್ಸಾಹ ಕೊಟ್ಟರು, ಬಿಟ್ಟರೆ ಒಂದಷ್ಟು ಮಾಧ್ಯಮದವರು ಬನ್ನಿ ಸರ್ ತೋಟ ತೆಗೆದು ತೋರಿಸಿ, ಬನ್ನಿ ಸರ್ ಏನು ಮಾಡ್ತೀರ ಮಾಡಿ ಬಿದ್ದಲಿ ತೊಗೊಂಡ್ರಿ ಅಗಿರಿ ಅಂತ ಹೇಳಿದ್ರಲ್ಲ, ನೀವೇಳಿ ಮಾಡಿರೋದೇ ಇವತ್ತು ಈ ಮಟ್ಟಕ್ಕೆ ಹುಮ್ಮಸ್ಸಾಗಿ ವಿನೋದ್ ರಾಜ್ನ ಬೆಳೆಸ್ತು, ಒಂದು ಆಸ್ಪತ್ರೆನ ಕಟ್ಸಿಸ್ತು. ಅರ್ಧೈತರ ಕೊರೋನಾ ಬರಲಿ, ಏನಾದರೂ ಬರಲಿ, ಏನೇ ಬರಲಿ, ಎಲ್ಲಾನು ಎದುರಿಸಿ ಮಾಡುವಷ್ಟು ಶಕ್ತಿ ಬಂದು ಇದೆಲ್ಲ ನೀವೇ ಕೊಟ್ಟಿದ್ದು ಅಷ್ಟೇ. ಈ ಜೀವ ಇಲ್ಲಿ ಇರೋವರೆಗೂ, ನನ್ನ ಪ್ರಾಣ ಇಲ್ಲಿರೋವರೆಗೂ, ಅದು ಮಾಧ್ಯಮದವ್ರಿಗೂ ನ್ಯಾಯ ನೀತಿ ಧರ್ಮಕ್ಕೆ ಮೀಸಲಾಗಿರುತ್ತೆ ಅಷ್ಟೇ. ಅಷ್ಟೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಏನು ಹೇಳ್ತೀನಿ, ನಿಮ್ಮ ಸಹಾಯ, ನಿಮ್ಮ ಪ್ರೀತಿಯ ಹಸ್ತ ನನ್ನ ಕೈಗಳನ್ನ ನಡ್ಕೊಂಡು ನೀವು ಕರ್ಕೊಂಡು ಹೋದರೆ ಸಾಕು, ನನ್ನಿಂದ ಏನು ಸಾಧ್ಯನೋ ಖಂಡಿತ ನಾನು ಮಾಡ್ತೀನಿ. ಏನು ಇಲ್ಲ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಈಗೆಲ್ಲ ಮಾಡ್ತಾ ಇದ್ದಾರೆ, ಅದು ನೋಡ್ಕೊಂಡು ನಾವೇ ಮತ್ತೆ ಕಲಿಬೇಕು, ಹಿಂಗೆ ಸಿನಿಮಾ ಮಾಡಬೇಕು ಅನ್ನೋ ಥರ ಆಗ್ತದೆ. ಹೇಳಿದ್ರು ಅಮ್ಮವ್ರ ಪರಿಸ್ಥಿತಿ, ಜವಾಬ್ದಾರಿ, ತೋಟಗಳು ಮಾಡೋದು ಮಾಡಿಟ್ಬಿಟ್ಟು ಈ ಜನಗಳಿಗೆ ಸಂಬಳ ಇದನ್ನ ಹಾಕ್ಕೊಂಡು ತುಂಬ ತುಂಬ ಧನ್ಯವಾದಗಳು. ನನಗೆ ಮಾಧ್ಯಮದವರು ತುಂಬ ಹೊತ್ತು ಕಾದಿದ್ದೀರಾ, ಬೆವರ್ತಾ ಇದೆ ಸೆಕೆ, ಚೆನ್ನಾಗಿ ಸ್ವಲ್ಪ ದಯವಿಟ್ಟು ಊಟ ಮಾಡಿರಿ, ಊಟ ಮಾಡಿರಿ, ಊಟ ಮಾಡಿರಿ, ನಮ್ಮದೇ ಊಟ ಮಾಡಿರಿ. ಐಸ್ ಕ್ರೀಮ್ ಸ್ವಲ್ಪ ತರಿಸಿದೆ, ಇದೇನಪ್ಪ ಏನೋ ಹೇಳಿದ್ರು ಏನು ಗೊತ್ತಾಗಲಿಲ್ಲಪ್ಪ, ನಮ್ಮ ಕಾಲಕ್ಕೆಲ್ಲ ಹಿಂಗೆ ಚೂಪ್ ಕೊಡೋದಿತ್ತು ಅಷ್ಟೇ, ಬರೋದಿಲ್ಲ ಬಾಯಲ್ಲ ಹೆಸ್ರು ಆಮೇಲೆ ಮರ್ಯಾದೆ ಹೋಗ್ಬಿಡುತ್ತೆ. ಸಿರಿ ಕನ್ನಡ ಸಿರಿ ಕನ್ನಡ ಭಾಷೆಗೆ ಕರ್ನಾಟಕ ನಾಡು ಇಲ್ಲಿ ಎಲ್ಲಾನು ಉಳಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ, ನಾವು ಬಿಟ್ಕೊಡ್ಬಾರ್ದು.
ನಿಂತಿದ್ದೇವಲ್ಲ ಆ ಭೂಮಿ ಆದ್ರೂ ನಾವು ಕಟ್ಟಬೇಕಪ್ಪಜಿ, ಇಲ್ಲಾಂದ್ರೆ ನಮ್ಮನ್ನು ದೊಡ್ಡಬಿಡ್ತಾರೆ ಅಪ್ಪಜಿ. ಅಂತವರು ಆ ಹಿರಿಯರೆಲ್ಲ ಅವರಿಲ್ಲ ಅಂದ್ರೆ ಕನ್ನಡ ಇಂಡಸ್ಟ್ರಿ ಇಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸಾಧನೆ ಅನ್ನೋದು ಅಂತವ್ ನೋಡಿ ನಾವು ಕಲಿಬೇಕು. ರಂಗಭೂಮಿಯಿಂದ ಸಿನಿಮಾ ರಂಗಕ್ಕೆ ಬಂದು ಅವರು ಮಾಡದಿರುವಂತ ಪಾತ್ರ ಇಲ್ಲ. ನನ್ನ ಮನಸ್ಸಲ್ಲಿ ಏನಂದ್ರೆ ಅಣ್ಣವ್ರು ಎಷ್ಟು ಪಾತ್ರಗಳು ಮಾಡಿದಾರೋ ಹತ್ರ ಹತ್ರ ಲೀಲಪ್ಪ ಅವರನ್ನು ಅಷ್ಟು ಪಾತ್ರ ಮಾಡಿದ್ದಾರೆ. ಹಿಂದಿರುವಂತ ಚಿತ್ರ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಸರ್ವೇಪುರ ರಾಧಾಕೃಷ್ಣ ಅವರು ಆಗ್ಬೋದು, ಹಿಂದಿನಮ್ಮ ಆಗ್ಬೋದು, ಅಂಥವ್ರ ಕೈನಲ್ಲಿ ಅವರು ಅವಾರ್ಡ್ ಗ್ರಹಣ ಮಾಡಿದ್ದಾರೆ ಅಂದ್ರೆ ಅವ್ರು ಎಷ್ಟು ಸಾಧನೆ ಮಾಡಿರ್ಬೇಕು. ಬರೋರಿಗೆ ಒಂದು ಮಾರ್ಗಸೂಚಿ ಆಗುತ್ತೆ.
ಇಂಡಸ್ಟ್ರಿ ಅಂದ್ರೆ 1972 ಇಂಡಸ್ಟ್ರಿ ಬಂದಿದೆ. ಅಂದ್ರೆ ಆ ಕಾಲ ಏನು, ಬ್ಲಾಕ್ ಅಂಡ್ ವೈಟ್ ಕಾಲ, ತ್ರಿಗುಣ ಮಾಡುವಂತ ಕಾಲ, ವಿಶ್ರೂಪ ಮಾಡುವಂತ ಕಾಲ. ಅಂದ್ರೆ ನಾನು ಒಂದ್ ರೀತಿ ಆ ಕಾಲಕ್ಕೆ ಈಗ ಡಿಜಿಟಲ್ ಕಾಲಕ್ಕೆ ಮಧ್ಯದಲ್ಲಿ ಇದನ್ನಂತ ಹೇಳೋದಕ್ಕೆ ನಾನು ಖುಷಿ ಆಗತ್ತೆ. ನಾನು ಎನ್ ಟಿ ಆರ್ ಜೊತೆಯಲ್ಲಿ ರೇಲಂಗಿ ರಮಣಾರೆಡ್ಡಿ ಅವರನ್ನು ಮಾಡಿದ್ದೆ. ನನ್ನ ಮೊದಲನೇ ಚಿತ್ರ ಮುದ್ರಂತ ಮನುಷ್ಯ. ಮುದ್ರಂತ ಮನುಷ್ಯರಲ್ಲಿ ಅಪ್ಪ ಮಾಡಲ್ಲ ಚಿತ್ರದಲ್ಲಿ ಎಷ್ಟು ಕಾಮಿಡಿ ಮೂವಿ ಅಂತ ಹೇಳಕ್ಕೆ ಅಂದ್ರೆ ನಿರ್ಮಾಪಕರು ಎಷ್ಟು ಸಂಪಾದನೆ ಮಾಡಿದ್ದಾರೆ ಅನ್ನೋದು ನಿಮ್ಗೆ ಪ್ರತ್ಯೇಕವಾಗಿ ಹೇಳ್ಬೇಕಂತ ನೀವೆಲ್ಲ ನೋಡಿದ್ರಿ. ಅನ್ನೋರು ಹೇಳ್ತಾರೆ ಅನ್ನದಾತರು ಅಂತ. ಅನ್ನದಾತರು ನಮ್ಗೆಲ್ಲರಿಗೂ ಅನ್ನ ಕೊಡ್ತಾರೆ ಅಂತ. ಅನ್ನದಾತರಿಗೆ ನಾವು ಅನ್ನ ಉಳಿಸ್ತಾನೆ ಇನ್ನೊಂದು ಚಿತ್ರ ಅವ್ರು ಮಾಡಕ್ಕೆ. ಅದೇ ನನ್ನ ಜೊತೆಯಲ್ಲಿ ಒಂದು ಚಿತ್ರ ಅಲ್ಲ ಎರಡು ಚಿತ್ರ ಮಾಡಿದವರಿದ್ದಾರೆ, ನಾಲ್ಕು ಚಿತ್ರ ಮಾಡಿದವರಿಲ್ಲ, ಈ ಚಿತ್ರ ಮಾಡಿದವರಿದ್ದಾರೆ. ನೀವೆಲ್ಲ ನನಗೆ ನಿರ್ಮಾಪಕರ ನಿರ್ದೇಶಕ ಅಂದ್ರೆ ಪಾಠ ಕೊಟ್ಟಿದ್ರಿ. ಕಲಾವಿದರು ಎಷ್ಟು ಕೋಆಪರೇಟ್ ಮಾಡೋರು ಅಂದ್ರೆ ಇಲ್ಲಿ ಇದ್ದಾರೆ ದೊಡ್ಡನವರು. ಬೆಳಗ್ಗೆ ಅರ್ಧ ದಿನ ಮಾಡಿಬಿಟ್ಟು ಬೇರೆ ಶೂಟಿಂಗ್ ಮಾಡಿಕೊಂಡು ಪುನಃ ವಾಪಸ್ ಬಂದು ಜಾಯಿನ್ ಆಗಿದವರು. ಆ ರೀತಿ ಕಲಾವಿದರ ಸಹಕಾರದಿಂದ ನಿರ್ಮಾಪಕರ ಸಹಕಾರದಿಂದ ಆ ಸಿನಿಮಾ ಮಾಡಕ್ಕೆ ಅವಕಾಶ ಇತ್ತು. ನಾನಿವತ್ತು ನಾನು ಪೂಜಿಸಿ ಆರಾಧಿಸೋ ಬಾಬಾ ಮುಂದೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಒಂದು ಫೋನ್ ಕಾಲ್ ಆಗ್ಬೋದು, ಕೆಲಸ ಸಾಮಾನ್ಯವಾದ ಕೆಲಸ. ಯಾಕಂದ್ರೆ ಒಂದು ಮದುವೆಗೆ ಬರಬಹುದು, ಒಂದು ರಿಸೆಪ್ಷನ್ ಬರಬಹುದು. ಬಟ್ ನಮ್ಮ ಸಿನಿಮಾಗೆ ತಾಯಿ ತರ ಇರುವಂತ ಲೀಲಾವತಿ ಅಮ್ಮವರು ಆಸೆ ಹೊಂದಿದೆಯಲ್ವ. ನಾನು ಇಲ್ಲಿವರೆಗೂ 117 ಸಲ ರಕ್ತದಾನ ಮಾಡಿದ್ದೀನಿ. 117 ಸಲ ರಕ್ತದಾನ ಮಾಡಿದ್ದೀನಿ. ಐ ಹ್ಯಾಡ್ ರೈಟ್ ಟು ಸೇ ದಟ್. ಯಾಕಂದ್ರೆ ರಕ್ತದಾನ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ನನ್ನ 18 ವರ್ಷದಿಂದ ನಾನು ರೆಡ್ ಕ್ರಾಸ್ ಇನ್ಸ್ಪಿರೇಷನ್ ಅಲ್ಲಿ ರಕ್ತದಾನ ಮಾಡ್ತಾ ಬಂದಿದ್ದೀನಿ. 117 ಸಲ ಮಾಡಿದ್ದೀನಿ. ಇನ್ನೂ ಅವ್ರ ಸಿನಿಮಾಗೆ ನಾನು ಮಾಡಿದ್ದೀನಿ, 104 ಮಾಡಿದ್ದೀನಿ. ರಕ್ತದಾನನೇ ಜಾಸ್ತಿ ಮಾಡಿದ್ದೀನಿ. ಎಲ್ಲರಿಗೂ ಆಯುರ್ ಆರೋಗ್ಯ ಸೌಭಾಗ್ಯ ಸುಖ ಶಾಂತಿ ಕೊಡಿರಿ ಅಂತ. ಓಂ ಶ್ರೀ ಸಾಯಿ ಗಾಡ್ ಬ್ಲೆಸ್. ಗಣೇಶ ಈಗ ಗಣೇಶಿಂದ ಹಾಡುಗಾರಿಕೆ.